ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ನೋಡೋದಾದ್ರೆ ಕೀಟಲ್ರವರ 1875ರಲ್ಲಿ ಬರೆದಿರ್ತಕ್ಕಂಥದ್ದು ನಾಗವರ್ಮನ ಚಂದೋಂಬುದಿ ಕನ್ನಡ ಛಂದಸ್ಸು ಕೃತಿಗೆ ಬರೆದಿರ್ತಕ್ಕಂತಹ ಆನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್, ಬಹಳ ಮುಖ್ಯವಾದ್ದಿದು. ಆನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್ ಮೊಟ್ಟ ಮೊದಲ ಲೇಖನ ಇದು. ಆನ್ ಎಸ್ಸೆ ಆನ್ ಕೆನರೀಸ್ ಅಂತಂದ್ರೆ ಕಿಟಲು. ಆರ್ ನರಸಿಂಹಾಚಾರದೊಂದಿದೆ ಕವಿಚರತೆ ಅಂತಕ್ಕಂಥದ್ದನ್ನ ಕೃತಿಯನ್ನು ಬರೆದಿದ್ದಾರೆ ಆರ್ ನರಸಿಂಹಾಚಾರ್ಯರು. 1909ರಲ್ಲಿ ಇ ಪಿ ರೈಸ್ ಅವರು 1915ರಲ್ಲಿ ಬರೆದಿರ್ತಕ್ಕಂತಹ ಇನ್ನೊಂದು ಕೃತಿ ಎ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್, ಅದು ಆನ್ ಎಸ್ಸೆ ಆನ್ ಕೆನರೀಸ್ ಲಿಟ್ರೇಚರ್ ಕ್ವಿಟಲ್ ಕಿಟಲ್. ಇದು ಆನ್ ಹಿಸ್ಟ್ರಿ ಬಂದ್ರೆ ಹಿಸ್ಟ್ರಿ ಅಂದ್ರೆ ಅದು ಇ ಪಿ ರೈಸ್ ಸಂಬಂಧಪಟ್ಟಿರೋದು. ಹಿಸ್ಟ್ರಿ ಅಂದ್ರೆ ಇ ಪಿ ರೈಸ್, ಎಸ್ಸೆ ಅಂದ್ರೆ ಕಿಟಲ್. ಅಲ್ಲೊಂದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಸ್ಸೆ ಕಿಟಲ್ ಎಸ್ಸೆ ಹಿಸ್ಟ್ರಿ ರೈಸ್, ಯಾಕಂದ್ರೆ ಈ ರೈಸ್ ಸಾಮಾನ್ಯವಾಗಿ ಹಿಸ್ಟ್ರಿ ಸಂಬಂಧಪಟ್ಟಿರೋದು, ಹಂಗಾಗಿ ಹಿಸ್ಟ್ರಿ ಅಂತ ನಾವು ನೆನ್ಪಿಟ್ಕೊಂಡ್ಬಿಡ್ಬೋದು. ಈ ಕೃತಿಯನ್ನ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಹೆಸರಿನಲ್ಲಿ ಅನುವಾದ ಮಾಡಿರೋ ಯಾರು ಅಂದ್ರೆ ಸಂಗಮನಾಥ ಜಿ ಎಂಡೆ ಮತ್ತು ಕುಮಾರಿ ಪೌಲಿನ ನಂದಗಾವ್ರ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇ ಪಿ ರೈಸ್ ರವರ ಈ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್ ನ ಕನ್ನಡಕ್ಕೆ ಅನುವಾದ ಮಾಡಿರೋರು, ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಿ ಅನುವಾದ ಮಾಡಿರೋರು ಸಂಗಮನಾಥ ಜಿ ಎಂಡೆ ಮತ್ತು ಕುಮಾರಿ ಪೌಲಿನ ನಂದಗಾವ್ ಅನ್ನೋರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. 1947ರಲ್ಲಿ ಶ್ರೀ ಅವರ ನೇತೃತ್ವದಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ಕನ್ನಡ ಕೈಪಿಡಿ ಅಂತಕ್ಕಂಥದ್ದು ಇದೆಯಲ್ಲ, ಕನ್ನಡ ಕೈಪಿಡಿ ರಾಯ ಧಾರವಾಡಕರ್ ಅವರ ಕೃತಿ ಹೊಸಗನ್ನಡದ ಆರಂಭ ಕಾಲ. ರಾಯ ಧಾರವಾಡಕರ್ ಡಾಕ್ಟರ್ ಶ್ರೀನಿವಾಸ ಆವನೂರ್ ಅವರು ಹೊಸಗನ್ನಡದ ಅರುಣೋದಯ ಅಂತ, ಶ್ರೀನಿವಾಸ ಆವನೂರು ಹೊಸಗನ್ನಡದ ಅರುಣೋದಯ ಅಂತ ಕೃತಿ ಬರೆದಿದ್ದಾರೆ. ಕೀರ್ತಿನಾಥ ಕುರ್ತುಕೋಟಿ ಅವರದು ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಇದೆ. ಕೀರ್ತಿನಾಥ ಕುರ್ತು ಕನ್ನಡ ಸಾಹಿತ್ಯ ಸಂಗಾತಿ. ಸಿ ವೀರಣ್ಣರವರದು ಕನ್ನಡ ಸಾಹಿತ್ಯ ಚಾರಿತ್ರಿಕ ಬೆಳವಣಿಗೆ ಅಂತ ಇದೆ. ವೀರಣ್ಣವ್ರದು ಬೆಂಗಳೂರು ವಿಶ್ವವಿದ್ಯಾನಿಲಯ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಅಂತೇಳಿ 10 ಸಂಪುಟ ಹೊರ ತಂದದ್ದು, 10 ಸಂಪುಟಗಳನ್ನು ಹೊರಗೆ ತಂದದ್ದು. ಕಿಟಲ್ರವರ ಕನ್ನಡ ಇಂಗ್ಲಿಷ್ ನಿಘಂಟು 1894ರಲ್ಲಿ ಪ್ರಕಟ ಆಯಿತು. 1894 ಕಿಟಲ್ರವರ ಕೊನೆಯ ಕೃತಿ ಇಂಗ್ಲಿಷ್ ನಲ್ಲಿ ಬರೆದಿರೋದು. ಅವ್ರ ಕೊನೆಯ ಕೃತಿ ಯಾವುದು ಅಂದ್ರೆ ಕನ್ನಡ ವ್ಯಾಕರಣ ಅಥವಾ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಅನ್ನೋದು ಕಿಟಲ್ ಕನ್ನಡ ಲ್ಯಾಂಗ್ವೇಜ್, ಇದು ಕಿಟಲ್ರವರ ಕೃತಿ. ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಾವು ನೋಡೋದಾದ್ರೆ ಕನ್ನಡಕ್ಕೆ ಆದಿ ಕವಿಗಳ್ಯಾರು ಅಂದ್ರೆ ಬೌದ್ಧರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೇಳಿದ್ದ. ಬೌದ್ಧರು ಜೈನರಲ್ಲ. ಇದನ್ನ ಯಾರು ಹೇಳಿರೋದು ಅಂದ್ರೆ ಟಿ ಎಸ್ ವೆಂಕಣ್ಣಯ್ಯ ಪ್ರಶ್ನೆ ಕೇಳಿದ್ದ, ನಾನು ತಪ್ಪಾಗಿ ಬಂದಿದ್ದೆ. ಜೈನರು ಅಂತ ತಿಳ್ಕೊಂತೀವಿ, ಕನ್ನಡಕ್ಕೆ ಆದಿ ಕವಿಗಳು ಬೌದ್ಧರು ಅಂತ, ಆದ್ರೆ ದಾಖಲೆಗಳಿಲ್ಲ ಅಂತೇಳಿ ಟಿ ಎಸ್ ವೆಂಕಣ್ಣಯ್ಯ ಹೇಳ್ತಾರೆ. 7ನೇ ಶತಮಾನದ ಕಪ್ಪೇರಭಟ್ಟನ ಶಾಸನ, ಬಾದಾಮಿ ಶಾಸನ ಅಥವಾ ತ್ರಿಪದಿಯ ಶಾಸನ, ಭಾವ ಭಾಷೆಗಳ ಸಮ್ಮೇಳನದಿಂದ ಉದಯಿಸಿದ ಭಾವಗೀತೆ ಅಂತಿದೆ, ಇದೇ ಕನ್ನಡದ ಮೊಟ್ಟ ಮೊದಲ ತ್ರಿಪದಿಯ ಶಾಸನ. ಇನ್ನು 7ನೇ ಶತಮಾನದಲ್ಲಿ ಶ್ರವಣ ಬೆಳಗೊಳದ ಶಾಸನ ಅನ್ನೋದು ನಾವು ನೋಡ್ತೇವೆ. ತಂಬುಲಾಚಾರ್ಯರ ಚೂಡಾಮಣಿ ವ್ಯಾಖ್ಯಾನ ಗ್ರಂಥ, ತಂಬುಲಾಚಾರ್ಯರ ಕೃತಿ ಚೂಡಾಮಣಿ ವ್ಯಾಖ್ಯಾನ ಗ್ರಂಥ, ಮತ್ತೆ ಗುಣಾಂಕಿಯಂ ಅಂತಕ್ಕಂಥ ಕೃತಿಯನ್ನು, ಗುಣಾಂಕಿಯಂ ಎಂಬ ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೃತಿ ತಂಬುಲಾಚಾರ್ಯರು. ಇನ್ನು ಶ್ಯಾಮಕುಂದಾಚಾರ್ಯದು ಪ್ರಭುತ ಅಂತಕ್ಕಂಥ ಕೃತಿ ಇದೆ, ಪ್ರಭೃತ ಶ್ಯಾಮಕುಂದ ಪ್ರಭೃತ. ಗಂಗರಾಜ ಸೈಕೊಟ್ಟ ಶಿವಮಾರರಂದು ಗಜಾಷ್ಟಕ ಅಂತ ಕೃತಿ ಇದೆ. ಇದರಲ್ಲಿ ಓವನಿಗೆ ಒನಕೆವಾಡು ಅಂತಕ್ಕಂಥ ಪದಗಳ ಬಳಕೆ ಆಗಿದೆ. ಇದು ಇದು ಕನ್ನಡದ ಮೊಟ್ಟ ಮೊದಲ ಜಾನಪದ ಕೃತಿಯಾಗಿದೆ. ಶಿವಮಾರನ ಗಜಾಷ್ಟಕ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಜಾನಪದ ಕೃತಿ, ಅಂದ್ರೆ ಜಾನಪದ ವಿಚಾರಗಳನ್ನೇ ಇಟ್ಕೊಂಡು ಬರೆದಿರ್ತಕ್ಕಂಥ ಕೃತಿಗೆ. ಓವನಿಗೆ ಮತ್ತು ಒನಕೆವಾಡು ಅನ್ನೋದು, ಓವನಿಗೆ ಅನ್ನೋದು ಬೀಸುವಾಗ ಆಡ್ತಕ್ಕಂಥ ಹಾಡು, ಒನಕೆವಾಡು ಅಂತಕ್ಕಂಥ ಕುಟ್ಟುವಾಗ ಆಡ್ತಕ್ಕಂಥ ಹಾಡನ್ನು ನಾವು ಒನಕೆವಾಡು ಅಂತ ಹೇಳಿ ನಾವು ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಗ್ರಂಥ ಇನ್ನೇನು ಕವಿರಾಜ ಮಾರ್ಗ, ಕನ್ನಡದ ಮೊಟ್ಟ ಮೊದಲ ಗ್ರಂಥ. ಇದರೊಳಗಡೆ ನಾವು ಗದ್ಯ ಕವಿಗಳನ್ನು ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಇವ್ರ ಗದ್ಯ ಕವಿಗಳು. ಇವ್ರು ನಾವು ನೆನ್ಪಿಟ್ಕೊಂಡ್ರೆ ಪದ್ಯ ಕವಿಗಳು ಉಳಿದರಾಗಿರ್ತಾರೆ ಅಂತ. ಶ್ರೀ ವಿಜಯ, ಕವೀಶ್ವರ, ಪಂಡಿತ, ಜಯಚಂದ್ರ, ಲೋಕಪಾಲ ಇವರೆಲ್ಲರೂ ಕೂಡ ಪದ್ಯ ಕವಿಗಳು. ದುರ್ವಿನೀತ ಕಿರಾತಾರ್ಜುನ ವಿಜಯದ 15ನೇ ಸರ್ಗಕ್ಕೆ ಪೈಶಾಚಿ ಭಾಷೆಯಲ್ಲಿ ಬೃಹತ್ಕರ್ತೆ ಅಥವಾ ಒಡ್ಡಾಕತೆ ಅಂತಕ್ಕಂಥ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ದುರ್ವಿನೀತ ಕಿರಾತಾರ್ಜುನ ವಿಜಯದ 15ನೇ ಸರ್ಗಕ್ಕೆ
ಹದಿನೈದು ಕಿರಾತಾರ್ಜುನ ಬರೆದಿರ್ತಕ್ಕಂತಹ ಭಾರವಿದ್ದದು ಕಿರಾತಾರ್ಜುನ ವಿಜಯ. ಅದಕ್ಕೆ ಹದಿನೈದನೇ ಸರ್ಗಕ್ಕೆ ಬೃಹತ್ ಕಥೆ ಅಥವಾ ಒಡ್ಡ ಕಥೆ ಅಂತ ಹೇಳ್ಬಿಟ್ಟು ಕನ್ನಡಕ್ಕೆ ಅನುವಾದ ಮಾಡಿದನು. ಹಸಗನ ಕೃತಿ ವರ್ಧಮಾನ ಚರಿತಂ ಅಂತಕ್ಕಂಥದ್ದು, ಹಸಗನ ಕೃತಿ ಇದು ಸಂಸ್ಕೃತದಲ್ಲಿದೆ, ವರ್ಧಮಾನ ಚರಿತಂ ಅನ್ನೋದು. ಇದ ಕಾಲ ಕ್ರಿಸ್ತಶಕ 153. ಇವನು ಇನ್ನೊಂದು ಕೃತಿ ಬರೆದಿದ್ದಾನೆ ಹಸಗಂದು, ಕರ್ನಾಟಕ ಕುಮಾರ ಸಂಭವ ಅಂತಕ್ಕಂಥ ಕೃತಿ ಇದು, ಕುಮಾರ ಸಂಭವ ಅಂತ. ಇದು ಕರ್ನಾಟಕ ಕುಮಾರ ಸಂಭವ ಅನ್ನೋದು ಜಯಕೀರ್ತಿಯಿಂದ ತಿಳಿಯುತ್ತೆ. ಜಯಕೀರ್ತಿಯಿಂದ ಇದನ್ನ ಅವನು ಬರೆದಿದ್ದಾನೆ ಅಂತಕ್ಕಂಥ, ಹಸಗ ಬರ್ದಾನೆ ಅಂತೇಳಿ ಜಯಕೀರ್ತಿ ಅಂತ ತಿಳಿಯುತ್ತೆ. ಇನ್ನ ಗುಣ ವರ್ಮಂದು ಹರಿವಂಶ ಮತ್ತೆ ಶೂದ್ರಕ ಅನ್ನೋದು ಗುಣವರ್ಮನ ಕೃತಿಗಳಾಗಿದೆ. ಗುಣವರ್ಮಂದು ಶೂದ್ರಕ ಭಟ್ಟಾಕಳಂಕ ಗುಣನಂದಿಯನ್ನ, ಗುಣನಂದಿಯ ಕೃತಿಗಳು ನಮ್ಗೆ ಯಾವುದು ಉಪಲಬ್ಧ ಆಗಿಲ್ಲ. ಭಟ್ಟಾಕಳಂಕ ಗುಣನಂದಿಯನ್ನ ಭಗವಾನ್ ಗುಣನಂದಿ ಅಂತ ಕರೆದಿದ್ದಾನೆ. ಸಾಮಾನ್ಯವಾಗಿ ಭಗವಾನ್ ಗುಣನಂದಿ ಅಂತ ಹೇಳಿದವರು ಯಾರು ಅಂತ ಕೇಳಿದ್ರೆ ಭಟ್ಟಾಕಳಂಕ ಹಾಕ್ಬೇಕಾಗುತ್ತೆ. ಬೌದ್ಧರೇ ಕನ್ನಡಕ್ಕೆ ಆದಿಕವಿಗಳು ಅಂತ ಹೇಳಿರ್ತಕ್ಕಂಥವ್ರು ಯಾರು ಅಂದ್ರೆ ಟಿ ಎಸ್ ವೆಂಕಣ್ಣಯ್ಯ. ಬೌದ್ಧರೇ ಕನ್ನಡಕ್ಕೆ ಆದಿಕವಿಗಳು ಅಂತಕ್ಕಂಥ ಹೇಳಿರ್ತಕ್ಕಂಥವ್ರು. ಮೊಟ್ಟ ಮೊದಲ ಬಾರಿಗೆ ದ್ರಾವಿಡ ಭಾಷೆಗಳು ಸಂಸ್ಕೃತ ಜನ್ಯ ಅಲ್ಲ ಅಂತ ಹೇಳಿದವರು ಯಾರು ಅಂದ್ರೆ ಫ್ರಾನ್ಸಿಸ್ ವೈಟ್ ಎಲ್ಲಿಸ್. ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಹುಟ್ಟಿದವಲ್ಲ ಅಂತ ಫ್ರಾನ್ಸಿಸ್ ವೈಟ್ ಎಲ್ಲಿಸ್ ಅಂತ. ಇನ್ನ ಕವಿರಾಜ ಮಾರ್ಗ ಅನ್ನೋದ್ರ ನೋಡೋದಾದ್ರೆ ಕವಿರಾಜ ಮಾರ್ಗದ ಕಾಲ 9ನೇ ಶತಮಾನ. ರಾಷ್ಟ್ರಕೂಟ ತೊರೆಯಾಗಿರ್ತಕ್ಕಂಥ ನೃಪತುಂಗನ ಉಲ್ಲೇಖ ಐತಿ ಇದ್ರೊಳಗಡೆ. ನೃಪತುಂಗ ದೇವಾನು ಮತಮಪ್ಪ ಕವಿರಾಜ ಮಾರ್ಗ ಅಂತಕ್ಕಂಥ ವಾಕ್ಯ ಇರತಕ್ಕಂಥದ್ದು ಕೂಡ ಇದ್ರೊಳಗಡೆನೆ. ಪಾರಿಭಾಷಿಕ ಪದಗಳನ್ನು ಬಳಸಿರ್ತಕ್ಕಂಥ ಶ್ರುತ ಆಗಿರ್ಬೋದು, ಪರಾಗಮ ಆಗಿರ್ಬೋದು ಅಥವಾ ವಿತರಾಗ, ಇವೆಲ್ಲ ಪದಗಳ ಬಳಕೆ ಕವಿರಾಜ ಮಾರ್ಗದೊಳಗಡೆ ಇದೆ. ಇವು ಪಾರಿಭಾಷಿಕ ಪದಗಳು. ಇಲ್ಲ ಗ್ರಂಥ ರಚನೆಕಾರ ಶ್ರೀ ವಿಜಯ ಮೊಟ್ಟ ಮೊದಲನೇ ಉಪಲಬ್ಧ ಆಗಿರ್ತಕ್ಕಂಥ ಅಲಂಕಾರಿಕ ಗ್ರಂಥ ಅಂದ್ರೂ ಇದನ್ನೇ ಹಾಕ್ಬೇಕು, ಲಾಕ್ಷಣಿಕ ಗ್ರಂಥ ಅಂದ್ರೂ ಇದನ್ನೇ ಹಾಕ್ಬೇಕು, ಲಕ್ಷ ಗ್ರಂಥ ಅಂದ್ರೂ ಇದನ್ನೇ ಹಾಕ್ಬೇಕು. ನಾನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೆ. ಅಲಂಕಾರ ಗ್ರಂಥ ಅಂತ ಅವನು ಲಾಕ್ಷಣಿಕ ಗ್ರಂಥ ಅಂತ ನಾನು ತಿಳ್ಕೊಂಡಿದ್ದೆ. ಅಲಂಕಾರ ಗ್ರಂಥ ನಾನು ಕಾವ್ಯಮಾಂಸೆ ಒಳಗಡೆ ಇದೆ, ಅವನು ಮೊಟ್ಟ ಮೊದಲು ಅಲಂಕಾರ ಗ್ರಂಥನೇ ಅದನ್ನ ಹಾಕಿದ್ದೆ, ಅದಲ್ಲ ಕವಿರಾಜ ಮಾರ್ಗನೇ. ಉದಯಾದಿತ್ಯನ ಉದಯಾದಿತ್ಯ ಅಲಂಕಾರ ಹಾಕಿದ್ದೆ ನಾನು, ಕವಿರಾಜ ಮಾರ್ಗನೇ ಹಾಕ್ಬೇಕು. ಇದು ದಂಡಿಯ ಭಾಮಹರಿಂದ ಉಪಕೃತವಾಗಿರ್ತಕ್ಕಂಥದ್ದು. ದಂಡಿಯ ಕಾವ್ಯಾದರ್ಶ ಇದೆಯಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಬರ್ದಿರ್ತಕ್ಕಂಥ ಕೃತಿ ಇದು. ವಡ್ಡಾರಾಧನೆಯ ಬಗ್ಗೆ ನೋಡೋದಾದ್ರೆ ಇದರ ಕಾಲ 940. ಮುನ್ನಂ ಸುಕುಮಾರ ಸ್ವಾಮಿಯ ಕಥೆಯಂ ಪೇಳ್ವೆಂ ಅಂತ ಹೇಳಿದರೆ ಮೊಟ್ಟ ಮೊದಲನೇ ಕಥೆನೆ ಸುಕುಮಾರ ಸ್ವಾಮಿಯ ಕತೆ. ಈ ಪಳ್ದ 19 ಕತೆಗಳಂ ಶಿವಕೋಟೆ ಆಚಾರ್ಯರ್ ಪೇಳ್ದರ್ ವಡ್ಡಾರಾಧನೆ ಸಂಪೂರ್ಣಂ ಅಂತ ಇರೋದ್ರಿಂದ ಇದರ ರಚನಾಕಾರ ಶಿವಕೋಟೆ ಆಚಾರ್ಯ ಇರಬಹುದು ಅಂತಕ್ಕಂಥ ಪರಿಕಲ್ಪನೆ ಒಳಗಡೆ ಡಿ ಎಲ್ ನರಸಿಂಹಾಚಾರ್ಯರವರು ಅಂದ್ಕೊಂಡಿದ್ದಾರೆ. ಡಿ ಎಲ್ ನರಸಿಂಹಾಚಾರ್ಯರವರ ಅಭಿಪ್ರಾಯ ಇದು. ಶಿವಕೋಟ್ಯಾಚಾರ್ಯರ ಊರು ಕೋಗುಳಿ ಅಂತಕ್ಕಂಥದ್ದು. 19 ಕತೆಗಳಿದಾಗಿದ್ರೆ 1931 ಮೊದಲ ಬಾರಿಗೆ ಪ್ರಕಟ ಆಗಿದೆ. ಇದಕ್ ಮೂಲ ಹರಿಶೇಣನ ಕಥಾಕೋಶ. ಕಥಾಕೋಶ ಇಲ್ಲಿ ನಮಗೆ ಇತ್ತೀಚಿನ ಕಲ್ಬುರ್ಗಿಯವರ ಸಂಶೋಧನೆಯಿಂದ ಇದನ್ನ ಕರ್ತೃ ಬ್ರಾಜಿಷ್ಣು ಅಂತಕ್ಕಂಥ ಅಭಿಪ್ರಾಯ ಇದೆ. ಇದ್ರ ಇಲ್ಲ ಯಾವುದೇ ರೀತಿಯಾದ ಉಲ್ಲೇಖಗಳಿಲ್ಲ, ಇಲ್ಲ ಉಲ್ಲೇಖಗಳಿಲ್ಲ. ಬ್ರಾಜಿಷ್ಣು ಅಂತ, ಜೊತೆಗೆ ವಡ್ಡಾರಾಧನೆ ಅಲ್ಲ ಅದ್ರ ಕೃತಿ ಹೆಸರು, ಭಗವತಿ ಆರಾಧನ ಅಂತ ಹೇಳ್ತಾರ. ಭಗವತಿ ಆರಾಧನ ವಡ್ಡಾರಾಧನೆ ಇರುವ ಹೆಸರು ಅಂತ ಹೇಳಿ ಕಲ್ಬುರ್ಗಿ ಪ್ರಸ್ತಾಪ ಮಾಡ್ತಾರೆ. ಇನ್ನ ಪಂಪನ ನೋಡೋದಾದ್ರೆ 902 ಕ್ರಿಸ್ತಶಕ ಜನನ. ನಾನು ಮತ್ತೆ ಪಂಪನ ಬಗ್ಗೆ ಪ್ರಸ್ತಾಪ ಆಗುತ್ತೆ ಮುಂದೆ, ಯಾಕಂದ್ರೆ ಇದು ಇಲ್ಲಿ ರಾಜಪದಳವಾಗಿದ್ದು ಆಮೇಲೆ ನೆಕ್ಸ್ಟ್ ಅದ್ರ ಜೊತೆಗೆ ಬೇರೆ ಬೇರೆ ರಂಶಿಮುಗಳು ಎಲ್ಲ. 902 ಕ್ರಿಸ್ತಶಕ ಜನನ ಕಾಲ. ತಂದೆ ಭೀಮಪ್ಪಯ್ಯ ಜೈನ ವೆಂಗಿಪೊಳ ಅಂತಕ್ಕಂಥವನು. ಸ್ಥಳ ಅಣ್ಣಿಗೆರೆ ಅಂತಕ್ಕಂಥದ್ದು ಇವನ ಸ್ಥಳ. ಪುಳ್ಳುಗೆರೆಯ ತಿರುಳುಗನ್ನಡದಲ್ಲಿ ತನ್ನ ಕಾವ್ಯವನ್ನು ಬರಿತೀನಿ ಅಂತಕ್ಕಂತಹ ಮಾತನ್ನು ಹೇಳಿರ್ತಕ್ಕಂಥವನು. ಆರಂಕುಶ ಮಿಟ್ಟೊಡೆ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತಕ್ಕಂಥ ವ್ಯಾಖ್ಯೆ ಇರತಕ್ಕಂಥದ್ದು ಇಲ್ಲೇ. ಇವನ ಕಾವ್ಯಗಳು ಒಂದು ವಿಕ್ರಮಾರ್ಜುನ ವಿಜಯ ಲೌಕಿಕವಾಗಿರ್ತಕ್ಕಂಥ ಕಾವ್ಯ, ಮತ್ತೊಂದು ಆದಿಪುರಾಣ ಅಲೌಕಿಕವಾಗಿರ್ತಕ್ಕಂತಹ ಕಾವ್ಯ. ಆದಿಪುರಾಣ ಅಲ್ಲ ಅಲೌಕಿಕ ಕಾವ್ಯ ಆದಿಪುರಾಣ, ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯ ಲೌಕಿಕ ಅಂದ್ರೆ ಅಲೌಕಿಕ ಇಷ್ಟ ವ್ಯತ್ಯಾಸ, ಅಲೌಕಿಕ ಅಂದ್ರೆ ಧಾರ್ಮಿಕ ಅಂತ. ಧಾರ್ಮಿಕ ಕಾವ್ಯ ಆದಿಪುರಾಣ ಆಗಿರುತ್ತೆ.
ಇನ್ನು ಕನ್ನಡದ ಪ್ರಾಚೀನ ಶಾಸನಗಳನ್ನು ನಾವು ನೋಡೋದಾದ್ರೆ, ಕನ್ನಡದ ಮೊಟ್ಟ ಮೊದಲನೇ ಶಾಸನ ಅಲ್ಮಿಡಿ ಶಾಸನ, ಕ್ರಿಸ್ತಶಕ 450ರಲ್ಲಿ ಈ ಅಲ್ಮಿಡಿ ಶಾಸನವನ್ನು ನಾವು ನೋಡ್ತೇವೆ. ಅಲ್ಮಿಡಿ ಶಾಸನದ ಭಾಷೆಯನ್ನ ಪರಿಶೀಲಿಸಿದವರು, ಮೊಟ್ಟ ಮೊದಲ ಬಾರಿಗೆ ಪರಿಶೀಲನೆ ಮಾಡಿದವರು ಬಿ ಎಲ್ ರೈಸ್. ಇದು ಗದ್ಯ ರೂಪದಲ್ಲಿದೆ ಅಲ್ಮಿಡಿ ಶಾಸನ, ಯಾವ ರೂಪ ಅಂದ್ರೆ ಗದ್ಯ ರೂಪದಲ್ಲಿದೆ. ಆರ್ ನರಸಿಂಹಾಚಾರ್ಯರು, ಡಿ ಎಲ್ ನರಸಿಂಹಾಚಾರ್ಯರು ಈ ಗ್ರಂಥವನ್ನು ಪರಿಶೋಧನೆ ಮಾಡಿದ್ದಾರೆ. ಅಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಪೂರ್ವದ ಹಳೆಗನ್ನಡದಲ್ಲಿದೆ. ಪೂರ್ವದ ಹಳೆಗನ್ನಡದ ಒಳಗಡೆ ಇದೆ, ನಡುಗನ್ನಡ ಮತ್ತು ಹೊಸಗನ್ನಡದ ಅಂತೇಳಿ ನಾಲ್ಕು ಭಾಗ ಏನ್ ನೋಡ್ತೀವೋ ಪೂರ್ವದ ಹಳೆಗನ್ನಡದ ಒಳಗಡೆ ಇದೆ. ಇದರಲ್ಲಿ ಏನಿದೆ ವಿಚಾರ ಅಂದ್ರೆ, ಕುಲಭೋರನ ಶತ್ರುವಾದ ಕಾಕುತ್ಸವರ್ಮ ಅಂದ್ರೆ ಕದಂಬರ ರಾಜ ಇವನು ಕಾಕುತ್ಸವರ್ಮ ಅಂತಕ್ಕಂಥವನು, ಆಳ್ತಾ ಇರತಕ್ಕಂಥ ಸಂದರ್ಭದೊಳಗಡೆ ನಂದವಿಳೆ ನಾಡನ್ನ ಆಳ್ತಾ ಇರತಕ್ಕಂಥವ್ರು, ನಂದವಿಳೆ ನಾಡನ್ನ ಆಳ್ತಾ ಮೃಗೇಶ ಮತ್ತು ನಾಗೇಂದ್ರ ಎನ್ನುವರು ಕೇಕೆಯ ಮತ್ತು ಪಲ್ಲವರ ಮೇಲೆ ಹೋರಾಡಿ ಜಯಗಳಿಸಿದ ವಿಜಯದ ಅರಸನಿಗೆ, ಅದನ್ನ ಜಯಗಳಿಸಿರ್ತಾನಲ್ಲ ಅದಕ್ಕೋಸ್ಕರ ಅವರು ಎರಡು ಗ್ರಾಮಗಳನ್ನು ಉಡುವಳಿಯಾಗಿ ಕೊಡ್ತಾರೆ. ಪಲ್ಮಿಡಿ ಮತ್ತು ಮಳವಳ್ಳಿ ಅಂತಕ್ಕಂಥ ಎರಡು ಗ್ರಾಮಗಳನ್ನ ಬಾಳ್ಗಚ್ಚಾಗಿ, ಅಂದ್ರೆ ಬಾಳ್ಗಚ್ಚು ಅಂದ್ರೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಈ ಶಾಸನ ಹೇಳುತ್ತೆ. ಬಾಳ್ಗಚ್ಚು ಅಂದ್ರೆ ಅವನು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನ ಹೇಳುತ್ತೆ. ಇನ್ನೊಂದು ಬಾಳ್ಗಚ್ಚು ಅಂದ್ರೆ ಕತ್ತಿ ಹೆಂಚು ಅಂತ ಇರುತ್ತೆ, ಅದಲ್ಲ ಅರ್ಥ. ಇದರೊಳಗಡೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅರ್ಥ. ಇದರ ವಿಶೇಷತೆ ಏನು, ಅಲ್ಮಿಡಿ ಶಾಸನದ ವಿಶೇಷತೆ ಏನಂತ ನೋಡೋದಾದ್ರೆ, ಕರ್ಮಿಣಿ ಪ್ರಯೋಗ ಇದ್ರೆ ಇದರೊಳಗಡೆ ಪೊಗಳೆಯ ಪಟ್ಟಣ ಅನ್ನೋದು ಕರ್ಮಿಣಿ ಪ್ರಯೋಗ. ಹರಿಸಮಾಸದ ಪದ ಇದೆ, ಪೆತ್ತ ಜಯನ್ ಅಂತಕ್ಕಂಥ ಹರಿಸಮಾಸದ ಪದವನ್ನ ನಾವು ಇದರಲ್ಲಿ ನೋಡ್ತೇವೆ. ಇನ್ನ ಬಾದಾಮಿ ಶಾಸನ, ಇದು ವೀರಗೀತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಶಾಸನದ ಕಾಲ ಸುಮಾರು 7ನೇ ಶತಮಾನ, ಬಾದಾಮಿ ಶಾಸನದ ಕಾಲ. ಇದರಲ್ಲಿ ಏನಿದೆ ಅಂತಂದ್ರೆ, ಕಪ್ಪೇರ ಭಟ್ಟನ ಸ್ತುತಿ ಪರವಾಗಿರ್ತಕ್ಕಂಥ ಸ್ತುತಿಸ್ತಿರ್ತಕ್ಕಂತಹ ಪದ್ಯಗಳು ಇದರೊಳಗಡೆ ಕಂಡುಬರುತ್ತೆ. ರಾಜನ ಬಗ್ಗೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ ಕಲಿಗೆ ಕಲಿಯುವ ಪರಿತನ್ ಮಾಧವನೀತನ್ ಪೆರನಲ್ಲ ಅಂತಕ್ಕಂಥ ಹೇಳಿಕೆ ಇದರೊಳಗಡೆ ಕಂಡುಬರುತ್ತೆ. ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ಮೊಟ್ಟ ಮೊದಲನೇ ತ್ರಿಪದಿಯ ಶಾಸನ. ಇನ್ನು ತಮಟಗಲ್ಲು ಶಾಸನವನ್ನು ನೋಡೋದಾದ್ರೆ, ತಮಟಗಲ್ಲು ಶಾಸನವು ಕೂಡ ಪೂರ್ವದ ಹಳೆಗನ್ನಡದಲ್ಲಿರುತ್ತೆ. ದೊರಕಿರತಕ್ಕಂಥದ್ದು ಚಿತ್ರದುರ್ಗ ತಾಲೂಕಿನ ತಮಟಗಲ್ನಲ್ಲಿ, ಮಧುರಾಂಕ ವಿಜಯ ಕರೆಕ್ಟ್. ಕಾಲ ಕ್ರಿಸ್ತಶಕ 500 ದೊರಕಿದೆ. ಎಪಿಗ್ರಫಿ ಕರ್ನಾಟಕ ಸಂಪುಟದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಬಿ ಎಲ್ ರೈಸ್ ಬರೆದಿರ್ತಕ್ಕಂಥ ಎಪಿಗ್ರಫಿ ಆಫ್ ಕರ್ನಾಟಕ ಅಂತಕ್ಕಂಥದ್ರಲ್ಲಿ ಸಂಪೂರ್ಣ ಮಾಹಿತಿ ನಮ್ಗೆ ದೊರಕುತ್ತೆ. ಮೊದಲನೆಯ ಸಾಲು, ಬಿಣಮಲ್ತಿ ಅಂತು ಭೋಗಿ ಬಿಣ ದುಳ್ಮನಿ ವಿಲ್ಲಂ ಅನ್ನದೋನ್ ಅಂತಕ್ಕಂಥದ್ದು ಮೊದಲನೇ ಸಾಲದು, ಶ್ರವಣ ಬೆಳಗೊಳ ಸಾರಿ ತಮಟಗಲ್ಲಿನ ಶಾಸನದ ಮೊದಲನೇ ಸಾಲು. ಇದಾದ್ಮೇಲೆ ನಾವು ನೋಡೋದು ಶ್ರವಣ ಬೆಳಗುಳದ ಶಾಸನ. ಶ್ರವಣ ಬೆಳಗುಳದ ಶಾಸನದ ಕಾಲ 650ರಿಂದ 700. ಇದು ವೃತ್ತದಲ್ಲಿ ಬಳಕೆಯಾಗಿದೆ, ವೃತ್ತದಲ್ಲಿ ಬರೆದಿರತಕ್ಕಂಥದ್ದು ಈ ಶಾಸನವನ್ನ. ಜೈನ ಸನ್ಯಾಸಿ ಮತ್ತು ಜೈನ ಸನ್ಯಾಸಿಯರ ಬಗೆಗೆ ಇಲ್ಲಿ ಮಾಹಿತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಬೇಗೂರಿನ ಸರ್ವಜ್ಞ ಭಟ್ಟಾರಕರು, ಚಂದ್ರ ದೇವಾಚಾರ್ಯ, ನಂದಿಸೇನನ್ ಬಗ್ಗೆ ಇರತಕ್ಕಂಥ ಮಾಹಿತಿ ಇದರೊಳಗಡೆ, ನಂದಿಸೇನ ಭಟ್ಟಾಚಾರ್ಯರ ಬಗ್ಗೆ ಇರತಕ್ಕಂಥ ಮಾಹಿತಿ. ಸುರಚಾಪಂಬೋಲೆ ವಿದ್ವಿಲ್ಲತೆಗಳ ತೆರವೋಲ್ ಅಂತಕ್ಕಂಥ ಮಾತು ಇದರೊಳಗಡೆನೆ ಬರುತ್ತೆ. ಇನ್ನ ಕನ್ನಡದ ಸಾಹಿತ್ಯ ರೂಪಗಳನ್ನು ನಾವು ನೋಡೋದಾದ್ರೆ, ಕನ್ನಡದ ಪ್ರಾಚೀನ ಸಾಹಿತ್ಯ ರೂಪಗಳು ಯಾವುವು ಅಂದ್ರೆ, ಒನಕೆ ವಾಡು ಅತಿ ಪ್ರಾಚೀನವಾಗಿರ್ತಕ್ಕಂಥ ರೂಪ ಇದು. ಒನಕೆ, ಒನಕೆ ಅಂತಂದ್ರೆ ಹಿಡಿದು ಕುಟ್ಟುವಾಗ ಹಾಡ್ತಕ್ಕಂಥ ಹಾಡನ್ನೇ ನಾವು ಒನಕೆ ವಾಡು ಅಂತ ಕರಿತೇವೆ. ಇದರ ವಿವರ ಋಗ್ವೇದದಲ್ಲಿ ದೊರೆಯುತ್ತೆ, ಋಗ್ವೇದದಲ್ಲೇ ಇದು ಕಂಡುಬರುತ್ತೆ. ಅದಕ್ಕೆ ಏನಂತ ಕರಿತಾ ಇದ್ರು ಋಗ್ವೇದದಲ್ಲಿ ಅಂತಂದ್ರೆ, ಅವಘಾತ ಮಂತ್ರ ಅಂತ ಕರಿತಾ ಇದ್ರು, ಅವಘಾತ ಮಂತ್ರ ಅಂತ ಕರಿತಾ ಇದ್ರು. ಅಂದ್ರೆ ಧಾನ್ಯ ಕುಟ್ಟುವಾಗ ಹೇಳುವಂತ ಮಂತ್ರ ಅಂತ ಹೇಳ್ಬಿಟ್ಟು ಋಗ್ವೇದ ಒಳಗಡೆ ಇತ್ತು. ಒನಕೆ ವಾಡು ತ್ರಿಪದಿಯ ರೂಪದ ಪದ್ಯಗಳಿಂದ ಇವತ್ತು ಕೂಡಿದೆ. ಶೃಂಗಾರವಾದ ವಿಚಾರಗಳನ್ನು ಹೇಳಲಿಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು, ಶೃಂಗಾರವಾದ ವಿಚಾರಗಳನ್ನು ಹೇಳಲಿಕ್ಕೆ ಅನುಕೂಲ ಆಗಿದೆ. ಓವನಿಗೆ ಅಂದ್ರೆ ಇದರ ಸ್ವರೂಪವನ್ನ ಹೀಗೆ ಅಂತ ನಾವು ನಿರ್ಧರಿಸ್ಲಿಕ್ಕಾಗಲ್ಲ, ಆಗಲೆ ಇದ್ರ ಬಗ್ಗೆನೆ ಮಾನಸೋಲ್ಲಾಸದಲ್ಲೇನೆ ಪ್ರಸ್ತಾಪ ಇದೆ. ಸೋಮೇಶ್ವರ ಬರೆದಿರ್ತಕ್ಕಂಥ ಮಾನಸೋಲ್ಲಾಸದೊಳಗಡೆನೆ ಪ್ರಸ್ತಾಪ ಇದೆ. ಅದರಲ್ಲೂ ಮೂರನೇ ಸೋಮೇಶ್ವರ ಬರೆದಿರ್ತಕ್ಕಂಥ ಮಾನಸೋಲ್ಲಾಸದೊಳಗಡೆ ನಾವನ್ನ ಸರ್ವಜ್ಞಗಳ ಚಕ್ರವರ್ತಿ ಅಂತ ಕೂಡ ಕರಿತೀವಿ ಸೋಮೇಶ್ವರ ಕೃಷ್ಣ. ಇದರ ವಿವರ, ಮರಾಠಿ ಗಾದೆಯಿಂದ ಇದು ಬೀಸುವ ಹಾಡು ಎಂದು ನಂಬಲಾಗಿದೆ. ಇದರ ರೂಪ ತ್ರಿಪದಿ, ಕೇರುವ ಹಾಡು, ಜೋಗುಳದ ಹಾಡು, ಆನೆಯನ್ನ ಹಿಡಿಯುವ ಸಂದರ್ಭದ ಹಾಡು ಅಂತನೂ ಕೂಡ ಕರೀತಾರಂತೆ ಓನಿಗೆ ಹಾಡನ್ನ. ಕವಿರಾಜ ಮಾರ್ಗದಲ್ಲಿ ಇಂಥವೇ ಪ್ರಾಚೀನ ರೂಪಗಳು ಯಾವ್ಯಾವ ಹೇಳಿದ್ದಾರೆ ಅಂತಂದ್ರೆ, ಗದ್ಯ ಕಥೆ ಅಂತ ಬಳಸಿದ್ದಾರೆ. ಗದ್ಯ ಕಥೆ ಅಂದ್ರೆ ಗದ್ಯ ಮತ್ತು ಪದ್ಯಗಳು ಮಿಶ್ರಣ ಆಗಿರ್ತಕ್ಕಂಥದ್ದು ಅಂತ. ಇನ್ನ ಬೇದಂಡೆ ಅಂತ ಇದೆ, ಇದನ್ನ ವೈದಂಡಿಕ ಅಥವಾ ಬೇದಂಡೆ ಅಂತ ಕರಿತೀವಿ ನಾವು.
ವಿಗತ ಪ್ಲಸ್ ದಂಡ, ವೀಣೆಯ ರಹಿತವಾಗಿ ಆಡ್ತಕ್ಕಂಥ ಹಾಡೆ ಬೇದಂಡೆ. ವೀಣೆಯ ರಹಿತವಾಗಿ ಆಡ್ತಕ್ಕಂಥ ಹಾಡನ್ನೇ ಬೇದಂಡೆ ಅಂತ ಕರಿತೀವಿ ನಾವು. ಇನ್ನು ಚತ್ತಾಣ ಅಂತಂದ್ರೆ ಹಲವು ಕಂದ ಪದ್ಯಗಳು, ಸೊಗಸಾದ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ, ತ್ರಿಪದಿ ಇವೆಲ್ಲ ಅಂದವಾಗಿ ಶೋಭಿಸುವಂತೆ ರಚಿಸುವುದನ್ನೇ ನಾವು ಚತ್ತಾಣ ಅಂತೇಳಿ ಕರಿತೇವೆ. ಪರಂಗಣ ಅಂತಂದ್ರೆ ಶ್ರುತಿ ಕಷ್ಟವನ್ನ ಹೇಳುವಾಗ ನಾಟಕದ ಪ್ರಕಾರವಾಗಿತ್ತು ಅಂತೇಳಿ ನಂಬಬಹುದಾಗಿದೆ. ಶ್ರುತಿ ಕಷ್ಟ ಹೇಳ್ಬೇಕಾದ್ರೆ ಒಂದು ಹೇಳುವ ಸಂದರ್ಭದಲ್ಲಿ ಈ ವಾದ್ಯವನ್ನ, ಈ ಪ್ರಕಾರವನ್ನು ಬಳಸ್ತಾ ಇದ್ರು ಅಂತ. ಪ್ರಮುಖ ಸಾಹಿತ್ಯ ರೂಪಗಳನ್ನು ನಾವು ನೋಡೋದಾದ್ರೆ ಚಂಪು, ಗದ್ಯಕ್ಕಿಂತ ಪದ್ಯನೇ ಹೆಚ್ಚಿಗೆ ಇರುತ್ತೆ, ಚಂಪು ಪದ್ಯ ಜಾಸ್ತಿ ಇರುತ್ತೆ. 10ರಿಂದ 12ನೇ ಶತಮಾನದ ಮಧ್ಯಭಾಗವನ್ನ ಕನ್ನಡದಲ್ಲಿ ಚಂಪು ಸಾಹಿತ್ಯ ಅಂತಾನೆ ನಾವು ಗುರುತಿಸ್ತೇವೆ. ಚಂಪುವಿನಲ್ಲಿ 6 ವೃತ್ತಗಳು ಹೆಚ್ಚಾಗಿ ಬಳಕೆಯಾಗಿ ಕಂಡುಬರ್ತವೆ ನಮಗೆ. ಕನ್ನಡದ ಚಂಪು ಕಾವ್ಯಗಳ ವೈಶಿಷ್ಟ್ಯ ಅಂದ್ರೆ ಮುಕ್ಕಾಲು ಪಾಲು ಕಂದ ಇರುತ್ತೆ, ಕಾಲು ಪಾಲು ವೃತ್ತಗಳಿರ್ತವೆ, ಹಾಗೂ ಗದ್ಯ ಭಾಗಗಳಿಂದಲೂ ಕೂಡ ಕೂಡಿರುತ್ತದೆ. ಕನ್ನಡದ ಚಂಪು ಕೃತಿಗಳನ್ನು ನೋಡೋದಾದ್ರೆ ಪಂಪನ, ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯ, ಕ್ರಿಶಶಕ 941, ಇವನೊಬ್ಬ ಜೈನ ಕವಿ. ಪನ್ನ, ಶಾಂತಿಪುರಾಣ 950, ಇವನೊಬ್ಬ ಜೈನ ಕವಿ. ಒಂದನೇ ನಾಗವರ್ಮ, ಕರ್ನಾಟಕ ಕಾದಂಬರಿ 990, ಒಬ್ಬ ಬ್ರಾಹ್ಮಣ ಕವಿ ನಾಗವರ್ಮ, ಒಂದೇ ನಾಗವರ್ಮ. ರನ್ನ, ಅಜಿತ ಪುರಾಣ, ಗದಾಯುದ್ಧ, ಚಕ್ರೇಶ್ವರ ಚರಿತೆ, ಪರಶುರಾಮ ಚರಿತೆ, ರನ್ನಕಂದ ಅಂತಾನು ಬರೆದಿದ್ದಾನೆ. ರನ್ನಕಂದ ನಮಗೆ ಉಪಲಬ್ಧ ಆಗಿಲ್ಲ. ಕ್ರಿಶಶಕ 992 ಒಬ್ಬ ಜೈನ ಕವಿ ಇವನು ಕೂಡ. ರನ್ನ ದುರ್ಗಸಿಂಹನ ಕೃತಿ ಪಂಚತಂತ್ರ ಅಂತಕ್ಕಂಥದ್ದು 1025, ಇವನೊಬ್ಬ ಬ್ರಾಹ್ಮಣ ಕವಿ. ಎರಡನೇ ನಾಗವರ್ಮ ವರ್ಧಮಾನ ಪುರಾಣ 1042, ಇವನೊಬ್ಬ ಜೈನ ಕವಿ. ವರ್ಧಮಾನ ಪುರಾಣ ಅರ್ಧ ಅಸಗನ ಅಸಗಂದು ವರ್ಧಮಾನ ಪುರಾಣ ಸಂಸ್ಕೃತದಲ್ಲಿ ಐತಿ, ಇವನ್ ಕನ್ನಡದಲ್ಲೇ ಇದಾಗಿ. ಇನ್ನ ಎರಡನೇ ನಾಗವರ್ಮಂದು ಇನ್ನೂ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೃತಿ ಕರ್ನಾಟಕ ಕಾವ್ಯಾವಲೋಕನ, ಭಾಷಾಭೂಷಣ, ಮತ್ತೆ ಅಭಿಧಾನ ವಸ್ತುಕೋಶ, ಇವೆಲ್ಲವುಗಳು ಕೂಡ ಶಬ್ದ ಸ್ಮೃತಿ ಇವೆಲ್ಲವುಗಳು ಕೂಡ ಎರಡನೇ ನಾಗವರ್ಮನ ಕೃತಿಗಳು. ಶಾಂತಿನಾಥಂದು ಸುಕುಮಾರ ಚರಿತೆ 1068 ಇವನ ಕಾಲ, ಜೈನ ಕವಿಯಾಗಿರ್ತಕ್ಕಂಥವನು. ನಾಗಚಂದ್ರನ ಕೃತಿ ಮಲ್ಲಿನಾಥ ಪುರಾಣ 1 ಅಥವಾ ಪಂಪ ರಾಮಾಯಣ ಅಂತಾನು ಕೂಡ ಕರಿತೀವಿ, ರಾಮಚಂದ್ರ ಚರಿತ ಪುರಾಣ ಅಂತಾನು ಕೂಡ ಕರಿತೀವಿ. ಅದಕ್ಕೆ ಬ್ರಹ್ಮಶಿವ ಒಂದು ಸಮಯ ಪರೀಕ್ಷೆ, ಬ್ರಹ್ಮಶಿವ ಒಂದು ಸಮಯ ಪರೀಕ್ಷೆ ಅಂತೇಳಿ ನಾವು ಕರಿತೇವೆ. ಇನ್ನ ಇವನ ಕಾಲ 1100, ಇವನು ಒಬ್ಬ ಕೂಡ ಜೈನ. ನಯಸೇನಂದು ಧರ್ಮಾಮೃತ ಅಂತ ಹೇಳ್ಬಿಟ್ಟು 1112 ನಾವು ನೋಡ್ತೇವೆ, ಇವನು ಕೂಡ ಒಬ್ಬ ಜೈನ ಕವಿ. ಕರ್ಣಪಾರ್ಯ ಅಂತ ಇದ್ದಾನೆ, ಇವನು ಕೂಡ ಹರಿವಂಶ ಪುರಾಣ ಅಂತ ಬರ್ತಿದ್ದಾನೆ, 1140 ಜೈನ. ನೇಮಿಚಂದ್ರ ಇದ್ದಾನೆ, ನೇಮಿನಾಥ ಪುರಾಣ ಮತ್ತಿನೊಂದು ಲೀಲಾವತಿ ಪ್ರಬಂಧಂ 1170. ರುದ್ರಭಟ್ಟ ಇದ್ದಾನೆ, ಇವನ ಕೃತಿ ಜಗನ್ನಾಥ ವಿಜಯ 1185. ಅಗ್ಗಳಂದು ಚಂದ್ರಪ್ರಭ ಪುರಾಣ 1189. ಅಚ್ಚಗಣ್ಣಂದು ಇವನು ಕೂಡ ವರ್ಧಮಾನ ಪುರಾಣ ಅಂತ ಬರ್ತಾನೆ ಅಚ್ಚಗಣ್ಣ 1195. ದೇವಕವಿದು ಕುಸುಮಾವಳಿ ಅಂತ ಹೇಳ್ಬಿಟ್ಟು 1200, ಇವನು ಒಬ್ಬ ಬ್ರಾಹ್ಮಣ. ಹರಿಹರಂದು ಪ್ರಮುಖವಾದ ಕೃತಿ ಗಿರಿಜಾ ಕಲ್ಯಾಣ 1200, ವೀರಶೈವ ಕವಿ. ಬಿಂದು ವರ್ಮಂದು ಜೀವ ಸಂಶೋಧನೆ ಹರಿವಂಶಾಭ್ಯುದಯ, ಇವನು 1200 ಜೈನ. ಮುಂದೆ ಇವ್ರ ಬಗ್ಗೆ ಡೀಟೇಲ್ ಬರುತ್ತೆ. ಪಾರ್ಶ್ವನಾಥ ಪಂಡಿತಂದು ಪಾರ್ಶ್ವನಾಥ ಪುರಾಣ 1205 ಜೈನ. ಜನ್ನಂದು ಅನಂತನಾಥ ಪುರಾಣ ಯಶೋಧರ ಚರಿತೆ 1209 ಜೈನ. ಜನ್ನಂದು ಆಯ್ತು. ಎರಡನೇ ಗುಣವರ್ಮಂದು ಪುಷ್ಪದಂತ ಪುರಾಣ 1215, ಇವನು ಒಬ್ಬ ಜೈನ. ಸೋಮರಾಜಂದು ಶೃಂಗಾರ ಸಾರ 1222, ಇವನು ಕೂಡ ವೀರಶೈವ. ಆಂಡಯಿಂದು ಕಬ್ಬಿಗರ ಕಾವಂ 1234 ಜೈನ. ಕಮಲಭವಂದು ಶಾಂತೀಶ್ವರ ಪುರಾಣ 1235 ಜೈನ. ಮಹಾಬಲ ಕವಿದು ನೇಮಿನಾಥ ಪುರಾಣ 1254, ಇವನು ಒಬ್ಬ ಜೈನ. ಚೌಂಡರಸಂದು ಅಭಿಧಾನ ವಸ್ತುಕೋಶ, ಅಭಿನವ ದಶಕುಮಾರ ಚರಿತೆ, ನಳಚರಿತ್ರೆ, ಇವನ ಕಾಲನು ಕೂಡ 1300 ಬ್ರಾಹ್ಮಣ. ನಾಗರಾಜಂದು ಪುಣ್ಯಾಸ್ತ್ರವ 1331, ಇವನೊಬ್ಬ ಜೈನ. ಬಾಹುಬಲಿ ಪಂಡಿತಂದು ಧರ್ಮನಾಥ ಪುರಾಣ 1352 ಜೈನ.
ವೃತ್ತ ವಿಲಾಸ ಪುನಃ ಬರೆದಿರ್ತಾರೆ. ವೃತ್ತ ವಿಲಾಸ ಕವಿ ಧರ್ಮ ಪರೀಕ್ಷೆ ಅಂತ ಬರೆದಿದ್ದಾನೆ 1260. ಇವನು ಒಬ್ಬ ಜೈನ. ಮಧುರ ಕವಿ ಬರೆದಿರ್ತಕ್ಕಂಥ ಧರ್ಮನಾಥ ಪುರಾಣ 1285. ಇವನು ಒಬ್ಬ ಜೈನ. ಆಯತವರ್ಮಂದು ಕನ್ನಡ ರತ್ನ ಕರಂಡಕ 1400 ಜೈನ. ಕವಿನ್ ಮಲ್ಲಂದು ಮನ್ಮಥ ವಿಜಯ 1400 ಜೈನ. ಚಂದ್ರ ಕವಿದು ವಿರೂಪಾಕ್ಷ ಸ್ಥಾನ 1435 ವೀರಶೈವ. ಸುರಂಗುಂದು ತ್ರಿಷಷ್ಟಿ ಪುರಾತನ ಚರಿತ್ರೆ 1500 ವೀರಶೈವ. ಪ್ರಭುಗುಂದು ಚೂಡಾಗ ಸ್ಥಾನ 1530 ವೀರಶೈವ. ವೀರಭದ್ರ ರಾಜಂದು ವೀರಭದ್ರ ವಿಜಯ 1530 ವೀರಶೈವ. ಮುರುಗೇ ದೇಶಿ ಚಂದ್ರಂದು ರಾಜೇಂದ್ರ ವಿಜಯ 1560 ವೀರಶೈವ. ಅನಂತ ದಿನೇಶ್ವರ ಅನಂತ ಚರಿತೆ 1585 ಜೈನ. ಕುಂಡಲಗಿರಿ ರಸಿಕ ಮನೋರಂಜನ ವಿಲಾಸ 1590. ವೆಂಕ ಕವಿದು ವೆಂಕಟೇಶ್ವರ ಪ್ರಬಂಧ 1650 ಬ್ರಾಹ್ಮಣ. ಶಾಂತ ವೀರ ದೇಶಿಕಂದು ಶಿವಲಿಂಗ ಚಾರಿತ್ರ್ಯ 1650 ವೀರಶೈವ. ಶಂಕರ ಕವಿದು ಪಂಚತಂತ್ರ 1640. ಕವಿ ಮಾದಣ್ಣಂದು ನನ್ನಯ್ಯಂಗಳ ಚಾರಿತ್ರ್ಯ ಕವಿ ಮಾದಣ್ಣಂದು ನನ್ನಯ್ಯಂಗಳ ಚಾರಿತ್ರ್ಯ 1655 ವೀರಶೈವ. ಷಡಾಕ್ಷರ ದೇವಂದು ರಾಜಶೇಖರ ವಿಳಾಸ ಬಸವರಾಜ ವಿಜಯ 1655 ವೀರಶೈವ. ಹೌದು ಅದು ಒಂದೇನೆ, ಇಲ್ಲಿ ಪ್ರಮುಖವಾದ ಕೃತಿಗಳನ್ನು ಮಾತ್ರ ಹೆಸರಿಸಿದಾರಷ್ಟೇ. ತಿರುಮಲಾಚಾರ್ಯ ಚಿಕ್ಕದೇವರಾಜ ವಿಜಯ 1670 ಇವನು ಕೂಡ ವೀರಶೈವ. ಚಿಕ್ಕೋಪಾಧ್ಯಾಯ ಅರ್ಥ ಪ್ರಪಂಚಿಕ ಕಮಲಾಚಲ ಮಹಾತ್ಮ 1672. ತಿಮ್ಮಕವಿದು ಯಾದವಗಿರಿ ಮಹಾತ್ಮೆ. ಮಲ್ಲಿಕಾರ್ಜುನದು ಶ್ರೀರಂಗ ಮಹಾತ್ಮೆ 1978. ವೇಣುಗೋಪಾಲ ವರಪ್ರಸಾದ ಚಿಕ್ಕದೇವರಾಜ ವಂಶಾವಳಿ 1680. ಮಲ್ಲರಸಂದು ದಶರ ಅವತಾರ ಚರಿತೆ 1680. ಕೃಷ್ಣ ಶರ್ಮಂದು ಸರಜಾಹುನ ಮೇಂದ್ರ ಚರಿತ್ರೆ 1600 ಬ್ರಾಹ್ಮಣ. ಸಿದ್ಧಲಿಂಗ ದೇವೆಂದು ರೇಣುಕಾ ವಿಜಯ 1700. ಇಮ್ಮಡಿಗೆಯ ಮುರುಗೇಸ್ವಾಮಿ ಆಲಸ್ಯ ಪುರಾಣ 1720. ಇಲ್ಲಿ ಇಮ್ಮಡಿ ಮುರುಗೇ ಸ್ವಾಮಿ ಮುರುಗೇಯ ಸ್ವಾಮಿ ಇಲ್ಲ ಆಲಸ್ಯ ಪುರಾಣ 1720 ವೀರಶೈವ ಅಂದ್ರೆ ಇಲ್ಲೇರಲ್ಲ, ಇಲ್ಲ ಯಾರೋ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥದ್ದು ಇಲ್ಲ ಅಂದ್ರೆ ಬೇರೆ ಕೃತಿಗಳನ್ನು ಬರೆದ್ರೆ ಹಳೆ ಪ್ರಾಚೀನತೆ ಇಲ್ಲ. ಮದಕರಿ ನಾಯಕನ ಕಾಲದಲ್ಲಿ ಇವರೆಲ್ಲ ಕಂಡು ಬರ್ತಕ್ಕಂಥವ್ರು ಇವರು. ಗುರುಗಳಿಲ್ಲ, ಮದಕರಿ ನಾಯಕನ ಇದ್ದಾಗ್ಲೇನೆ ಅವ್ರ ಆಸ್ಥಾನದೊಳಗಡೆ ಇದ್ದು ಆಮೇಲೆ ಅಲ್ಲಿ ಮಠ ಪ್ರಾರಂಭ ಆಗಿದ್ದು ಮದಕರಿ ನಾಯಕನ ಕಾಲದಲ್ಲೇನೆ. ಮದಕರಿ ದೇವ ಅಂದು ಬತ್ತೀಸ ಪುತ್ತಳಿ ಕತೆ 1725. ವೆಂಕಟೇಶಂದು ಆಲಸ್ಯ ಮಹಾತ್ಮೆ 1810. ವೆಂಕಟ ಮಾತ್ಯ ರಾಮಾಭ್ಯುದಯ 1810. ಚಂದ್ರಸಾಗರ ಭವ್ಯಾಮೃತ ಮಹಾಪುರಾಣ 1810. ಚಾರುಕೀರ್ತಿ ಪಂಡಿತ ಭವ್ಯ ಜನ ಚಿಂತಾಮಣಿ 1815. ದೇವಚಂದ್ರಂದು ರಾಮಕಥಾವಸಾರ 1838. ವೆಂಕಟರಮಣ ಎಂದು ದ್ವಯೋಪಾಖ್ಯಾನ 1857 ಬ್ರಾಹ್ಮಣ. ಹಿರಣ್ಯ ಗರ್ಭಂದು ಸರಸ್ವತಿ ಪ್ರಬಂಧ 1860 ಜೈನ. ಶಿವಶಂಕರ ಶಾಸ್ತ್ರಿ ನಳೋಪಾಖ್ಯಾನ 1919 ಶತಮಾನ. ಶ್ರೀನಿವಾಸ ಅಯ್ಯವರ ಅಯ್ಯರವರದು ರುಕ್ಮಿಣಿ ಪರಿಣಯ 19ನೇ ಶತಮಾನ ವೈಷ್ಣವ. ದಂಡೋ ನರಸಿಂಹ ಮುಳುಬಾಗಿಲು ದೊಂಡೋ ನರಸಿಂಹ ಮುಳುಬಾಗಿಲು ಹಿತೋಪದೇಶ 19ನೇ ಶತಮಾನದ ಬ್ರಾಹ್ಮಣ. ವಚನ ಅಂದ್ರೆ ಪ್ರಮಾಣ ಮಾತು ಅಂತ ಅರ್ಥ. ವಚನ ಕಂಡು ಬರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ. ಇದೊಂದು ವಚನದ ಪ್ರಾರಂಭ ದೇವರದಾಸಿಮಯ್ಯ. ದೇವರದಾಸಿಮಯ್ಯ ಅಂದ್ರೆ ಕನ್ನಡ ಸಾಹಿತ್ಯದೊಳಗಡೆ ಆದಿಕವಿ ಹೇಗೆ ಪಂಪನೋ ಹಾಗೆ ವಚನಕಾರರ ಪ್ರಾರಂಭದ ಆದಿ ವಚನಕಾರ ಅಂತ ಹೇಳ್ಬಿಟ್ಟು ದೇವರದಾಸಿಮಯ್ಯನ ಕೂಗಿ ನಾವು ಯೋಚನೆ ಮಾಡ್ತೀವಿ. ಒಡ್ಡಾರಾಧನೆ ಕನ್ನಡದಲ್ಲಿ ಉಪಲಬ್ಧ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಗದ್ಯ ಕೃತಿ. ನಂತರ ಚಾಮುಂಡರಾಯ ಪುರಾಣ ಎರಡನೇದು ಅಂದ್ಕೊಂಡಿದ್ರು. ಯಾವಾಗ ಡಿ ಎಲ್ ನರಸಿಂಹಾಚಾರ್ಯವರ ಸಂಶೋಧನೆ ಆಯಿತು ಒಡ್ಡಾರಾಧನೆ ಕನ್ನಡದ ಮೊಟ್ಟ ಮೊದಲ ಪುರಾಣ ಅಂತೇಳಿ ತೀರ್ಮಾನ ಆಯಿತು. ಆಧುನಿಕ ಸಾಹಿತ್ಯದ ಮುಂಗೋಳೆ ಅಂತ ಹೇಳ್ಬಿಟ್ಟು ನಾವು ಮುದ್ರಣ ಕರಿತೀವಿ. ಇವನ್ ಕೃತಿ ರಾಮಾಶ್ವಮೇಧ ಅದ್ಭುತ ರಾಮಾಯಣವನ್ನ ಗದ್ಯದಲ್ಲೇ ಬರೆದಿದ್ದಾನೆ ಎರಡು ಕೃತಿಗಳನ್ನು. ಇವನು ಕೂಡ ಇವನು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳಿದ್ದಾನೆ. ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಪದ್ಯಂ ಗದ್ಯಂ ಹೃದ್ಯಂ ವದ್ಯಂ ಹೇಳಬೇಕಾರು ಅಂತ. ಇನ್ನ ರಗಳೆಯ ಕವಿ ಹರಿಹರ ಅಂತ ಕರಿತೀವಿ. ನಾಗವರ್ಮನ ಚಂದೊಂಬುದಿಯಲ್ಲಿ ರಗಳೆಯ ಲಕ್ಷಣಗಳನ್ನ ತಿಳಿಸಿದ. ಚಂದೊಂಬುದಿ ಒಳಗಡೆನೆ ರಗಳೆಯ ಲಕ್ಷಣಗಳನ್ನ ಹೇಳಿದನು.
ಉತ್ಸಾಹ, ಮಂದಾನೀಲ, ಲಲಿತರಗಳೇ, ಉತ್ಸಾಹ ರಗಳೇ ಮೂರು ಮಾತ್ರೆಯ ಗಣಗಳನ್ನು ಒಳಗೊಂಡಿದ್ರೆ ಯಾರಿಗೆ ಹರಿಹರನಿಗೆ ಇಷ್ಟವಾದ ರಗಳೇ ಲಲಿತ, ಲಲಿತ ರಗಳೇ. ಅಂದ್ರೆ ಮಂದಾನೀಲಕ್ಕೆ ನಾವು ಹೋಲಿಸಿದ್ರೆ ಉತ್ಸಾಹ ರಗಳನ್ನು ಕೂಡ ಭಾವನೆಗಳನ್ನ ಹೇಳ್ಕೊಳ್ಳಿಕ್ಕೆ, ಭಾವೋದ್ವೇಗಗಳನ್ನ ಹೇಳ್ಕೊಳ್ಳಿಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ಪಂಪ ಬಳಸಿರ್ತಕ್ಕಂಥದ್ದು ಉತ್ಸಾಹ ರಗಳನ್ನು. ಉತ್ಸಾರಗಳೇನ ಇಷ್ಟವಾದ ರಗಳೆ, ಯಾಕೆ ಅಂದ್ರೆ ಇಡೀ ಕಥೆಯನ್ನು ಹೇಳಲಿಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಜೊತೆಗೆ ಐದೈದು ಮಾತ್ರ ಸಿಗ್ತಾವ ನೋಡ್ರಿ, ಸಾಲು ಹೇಳಲಿಕ್ಕೆ ಸುದೀರ್ಘ ಸಿಗುತ್ತೆ, ಹಂಗಾಗಿ ಕತೆ ಹೇಳಲಿಕ್ಕೆ ಚೆನ್ನಾಗಿರುತ್ತೆ ಲಲಿತ ರಗಳೆ. ಆದ್ರೆ ಉತ್ಸಾಹ ರಗಳೆ ಒಳಗಡೆ ಮೂರು ಮೂರು ಮಾತ್ರೆಯಲ್ಲೇ ಎಂಡ್ ಆಗೋದ್ರಿಂದ ನಾವು 4 ಮೂಲ 12ಕ್ಕೆ ಮುಗಿದೋಗ್ಬಿಡುತ್ತೆ. ಹಂಗಾಗಿ ಅದು ಕಥೆಯನ್ನು ಹೇಳಲಿಕ್ಕೆ ಉತ್ತಮವಾದ ಪ್ರಕಾರ ಅಲ್ಲ, ಭಾವೋದ್ವೇಗಗಳನ್ನು ಹೇಳಲಿಕ್ಕೆ ಉತ್ಸಾಹ ಅಂತಾನೆ ಐತೆ ಅದ್ರ ಹೆಸರು ಉತ್ಸಾಹ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ರಗಳೆಯನ್ನ ಹೇಳಿದವ್ರು ಯಾರು ಅಂದ್ರೆ ಕುವೆಂಪುರವರು. ಅದರಲ್ಲೂ ಕೂಡ ಅವ್ರ ಕೃತಿ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂತ ಕೃತಿ ಒಳಗಡೆ ಸರಳ ರಗಳೆಯನ್ನ ಹೇಳಿರ್ತಕ್ಕಂತ ಕವಿ, ಇದಕ್ಕೆ ಮಹಾಚಂದಸ್ಸು ಅಂತ ಕೂಡ ನಾವು ಕರಿತೇವೆ. ಇನ್ನು ಷಟ್ಪದಿ ಇದೊಂದು ದೇಶೀಯವಾಗಿರ್ತಕ್ಕಂಥ ಛಂದೋ ಪ್ರಕಾರ, ಕರ್ನಾಟಕ ವಿಷಯ ಜಾತಿ ಎನ್ನ ಇದರೊಳಗಡೆ ಇದೆ. ಮೊದಲ ಬಾರಿಗೆ ನಾಗವರ್ಮನ ಛಂದೋಂಬುದಿಯಲ್ಲೇ ಇದ್ರ ಬಗ್ಗೆ ಪ್ರಸ್ತಾಪ ಬರುತ್ತೆ. ಷಟ್ಪದಿ ಬಗ್ಗೆ ಮೊದಲಿಗೆ ಸ್ವತಂತ್ರವಾಗಿ ಚಂದ್ರರಾಜನ ಮದನ ತಿಲಕ ಇತ್ತಲ್ಲ, ಇದರಲ್ಲಿ ಷಟ್ಪದಿ ಅಂತಕ್ಕಂಥದ್ದು ಕಾಣಿಸ್ಕೊಡ್ತಕ್ಕಂಥ, ಮೊಟ್ಟ ಮೊದಲನೇ ಬಾರಿಗೆ ಷಟ್ಪದಿ ಕಾಣಿಸ್ಕೊಂಡಿದ್ದು ಚಂದ್ರರಾಜನ ಮದನ ತಿಲಕದಲ್ಲಿ. 6 ಷಟ್ಪದಿಗಳಿದಾವೆ, ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ ಅಂತ. ರಾಘವಾಂತನ ನಾವು ಷಟ್ಪದಿಯ ಬ್ರಹ್ಮ ಅಂತಾನೆ ಕರಿತೇವೆ. ಅದರಲ್ಲೂ ವಾರ್ಧಕ ಷಟ್ಪದಿಯನ್ನ ಅತಿ ಹೆಚ್ಚಾಗಿ ಬಳಸಿರ್ತಕ್ಕಂಥ ಕವಿ. ರಾಘವಾಂಕ 6 ಪ್ರಭೇದಗಳ ಜೊತೆಗೆ ಒಂದು ಹೊಸದನ್ನ ಸೃಷ್ಟಿ ಮಾಡ್ದ, ಅದನ್ನೇ ನಾವು ಉದ್ದಂಡ ಷಟ್ಪದಿ ಅಂತ ಕರಿತೀವಿ. ಉದ್ದಂಡ ಷಟ್ಪದಿಯಲ್ಲಿ ಒಂದು ಕೃತಿ ಬರೀತಾನೆ, ವೀರೇಶ ಚರಿತೆ ಅಂತಕ್ಕಂಥದ್ದು ಅವನು ಬರೆದಿರ್ತಕ್ಕಂಥ. ಉದ್ದಂಡ ಷಟ್ಪದಿ ಎಂದು ಬರೆದಿದ್ದಾನೆ, ಇನ್ನೊಂದು ಹೆಸರು ಬೇರೆ ಇದೆ ಏನಂಗಿಲ್ಲ. ಕುಮಾರವ್ಯಾಸಂದು ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಬರೆದಿದ್ದಾನೆ, ಬಾಮಿನಿ ಷಟ್ಪದಿಯಲ್ಲಿದೆ. ಪ್ರಭುಲಿಂಗ ಲೀಲೆಯನ್ನು ಕೂಡ ಬಾಮಿನಿ ಷಟ್ಪದಿಯಲ್ಲಿದೆ. ನೆಕ್ಸ್ಟ್ ತ್ರಿಪದಿಯನ್ನು ನಾವು ನೋಡೋದಾದ್ರೆ, ತ್ರಿಪದಿಯಗೆ ನಾವು ತ್ರಿಪದಿ, ತ್ರಿವದಿ, ತ್ರಿವದಿ, ತ್ರಿವದಿಕ, ತ್ರಿಪದಿಕ, ತ್ರಿಗುಡೆ, ತ್ರಿಪುಡೆ ಅಂತ ಕರಿತೀವಿ. ತಿರುಮಲಾರ್ಯ ತ್ರಿಪದಿಯನ್ನ ಮುಕ್ಕಾಲ್ವಾಡು ಅಂತ ಕರೆದಿದ್ದಾನೆ, ಮುಕ್ಕಾಲ್ವಾಡು ಅಂತ. ತ್ರಿಪದಿಯ ಪ್ರಾಚೀನರಾಗಿರ್ತಕ್ಕಂತಹ ಅರನ್ನ, ಜನ್ನ, ನೇಮಿಚಂದ್ರ, ಅಕ್ಮಾದೇವಿ ಕೂಡ ವಚನಗಳಲ್ಲಿ, ಷಡಾಕ್ಷರಿ ರಾಜಶೇಖರನ ವಿಳಾಸದಲ್ಲೂ ಕೂಡ ತ್ರಿಪದಿಯನ್ನು ಕಾಣಬಹುದು. ತ್ರಿಪದಿಯನ್ನು ಹೆಚ್ಚಾಗಿ ಬಳಸಿದವನು ಸರ್ವಜ್ಞ. ಎಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಬಳಸ್ಕೊಂಡಿರ್ತಕ್ಕಂತಹ ಮಾರ್ಗ. ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ಅನಿಸಿರ್ತಕ್ಕಂಥ ಜಯದೇವತಾಯಿ ಲಿಗಾಡೆಯವರು ಕೂಡ ತ್ರಿಪದಿಯಲ್ಲಿ ಬರೆದಿದ್ದಾರೆ. ಅವರ ಕೃತಿ ಶ್ರೀ ಸಿದ್ದರಾಮೇಶ್ವರ ಪುರಾಣ ಅಂತಕ್ಕಂಥದ್ದು ಕೂಡ ತ್ರಿಪದಿಯಲ್ಲಿ ಬರೆದಿದ್ದಾರೆ. ಆಧುನಿಕ ಕಾಲದೊಳಗಡೆ ಪುರಾಣ ಕನ್ನಡದ ಮೊಟ್ಟ ಮೊದಲ ಸಮ್ಮೇಳನ ಅಧ್ಯಕ್ಷ ಜಯದೇವತಾಯಿ ಲಿಗಾಡೆ. ಸಾಂಗತ್ಯ, ಸಾಂಗತ್ಯವು ಮೊದಲಿಗೆ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಾರೆ ಯಾರು ಅಂದ್ರೆ ಸಾಂಗತ್ಯವನ್ನ ದೇವರಾಜನ ಸೊಬಗಿನ ಸೋನೆಯನ್ನ ಹುಟ್ಟಿ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ಸಾಂಗತ್ಯ ಅನ್ನೋದು ಬಳಕೆ ಆಗಿರೋದು. ಸಾಂಗತ್ಯದ ಕೃತಿಗಳನ್ನು ನಾವು ನೋಡೋದಾದ್ರೆ ಶಿಶುಮಾಯಣನ ಅಂಜನಾಚರಿತೆ, ತ್ರಿಪುರ ದಹನ ಅಂತಕ್ಕಂಥದ್ದು, ಸಾಂಗತ್ಯ ಕೃತಿಗಳ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ವಿ. ಸಾಂಗತ್ಯ ಕೃತಿಗಳನ್ನ ನಾವು ನೋಡೋದಾದ್ರೆ ಶಿಶುಮಾಯಣ, ಅಂಜನ ಚರಿತ್ರೆ, ತ್ರಿಪುರ ದಹನ, ಸುಮಾರು 15ನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಕೃತಿ ಇದು ಅಂಜನ ಚರಿತ್ರೆ ಅನ್ನೋದು. ಚಂದ್ರ ಸಾಗರ ವರ್ಣಿ ಅಂತಕ್ಕಂಥದ್ದು ಅಳಂಕ ಚರಿತ್ರೆ ಅಂತಕ್ಕಂತಹ ಕೃತಿ ಬರೆದಿದ್ದಾನೆ ಚಂದ್ರ ಸಾಗರ ವರ್ಣಿ. ವರ್ಣಿ ಚಿಕ್ಕೋಪಾಧ್ಯಾಯ ಅಕ್ಷರ ಮಾಲಿಕ ಸಾಂಗತ್ಯ ಬರೆದಿದ್ದಾನೆ, ಅಕ್ಷರ ಮಾಲಿಕ ಅನ್ನೋ ಸಾಂಗತ್ಯ ಕೃತಿ, ಯಾದವಗಿರಿಯ ಮಹಾತ್ಮೆ ಸಾಂಗತ್ಯ ಕೃತಿ. ಚಿಕ್ಕೋಪಾಧ್ಯಾಯ ಆದ್ಮೇಲೆ ಮುಂದೆ ಎಳವನಕಟ್ಟೆಯ ಗಿರಿಯಮ್ಮಂದು ಉದ್ದಾಳಿಕನ ಕಥೆ ಅನ್ನೋದು ಸಾಂಗತ್ಯದಲ್ಲಿರ್ತಕ್ಕಂಥ ಕೃತಿ. ನಮ್ಮ ಸಾಕಷ್ಟು ಪರೀಕ್ಷೆಯಲ್ಲಿ ಕೇಳ್ತಾನೆ ಇದು ಸಾಂಗತ್ಯ ಕೃತಿ ಯಾವುದು ಕೆಳಗಿನವುಗಳಲ್ಲಿ ಅಂತ. ಉದ್ದಾಳಿಕನ ಕತೆ ಎಳವನಕಟ್ಟೆ ಗಿರಿಯಮ್ಮಂದು. ತಿರುಮಲಾರ್ಯ ಬರೆದಿರ್ತಕ್ಕಂಥದ್ದು ಕರ್ಣ ವೃತ್ತಾಂತ ಚರಿತ್ರೆ.
1645 ರಿಂದ 1706 ಒಳಗಡೆ ಬರೆದಿರ್ಬೋದು ಅಂತ ಕಲ್ಪನೆ ಇದೆ. ಕಲ್ಯಾಣ ಕೀರ್ತಿದು ರಾಮನ ಚರಿತೆ 1733-39 ಬರೆದಿರ್ಬೋದು ಅಂತ. ಅಳಿಯ ಲಿಂಗರಾಜಂದು ಗಿರಿಜಾ ಕಲ್ಯಾಣ, ಅಳಿಯ ಲಿಂಗರಾಜ ಅವನು ಬರ್ತಾನೆ ಗಿರಿಜಾ ಕಲ್ಯಾಣ, ಅದು ಸಾಂಗತ್ಯದಲ್ಲಿದೆ. ಆದರೆ ಚಂಪು ಶೈಲಿಯಲ್ಲಿ ಹರಿಹರ ಬರೆದಿರ್ತಕ್ಕಂಥ ಗಿರಿಜಾ ಕಲ್ಯಾಣ ಚಂಪು ಹರಿಹರಂದು ಐತೆ, ಆದರೆ ಅವನ ಚಂಪು ಶೈಲಿ ಒಂದು ಸಾಂಗತ್ಯ ಶೈಲಿ ಒಳಗಡೆ. ದೊಡ್ಡ ಇಂದು ಚಂದ್ರನಾಥ ಚರಿತ್ರೆ, ಎಳವನ ಕಟ್ಟೆ ಗಿರಿಯ ಮುಂದು ಚಂದ್ರ ಆಸನ ಕತೆ, ಅದು ಸಾಂಗತ್ಯ ಕೃತಿ. ಉದ್ದಾಳಿಕನ ಕೃತಿನೂ ಸಾಂಗತ್ಯ. ಚಂದ್ರಾಸನ್ ಕೇಳಿದ್ದಾರೆ, ಆಮೇಲೆ ಕನಕದಾಸನ್ ಕೇಳಿದ್ದಾರೆ ರಾಮಧಾನ್ಯ ಚರಿತೆ, ಅದನ್ನ ಭರತೇಶ ವೈಭವ ಕೇಳಿದ್ದಾರೆ, ರತ್ನಾಕರ ವರ್ಣೆ ಭರತೇಶ ವೈಭವ ಸಾಂಗತ್ಯ ಕೃತಿ ಅದನ್ನು ಕೂಡ. ಇನ್ನ ತೆರಕಣಾಂಬಿ ಬೊಮ್ಮರಸ ಜೀವಂದರ ಸಾಂಗತ್ಯ ಅಂತ ಬರ್ತಿದ್ದಾನೆ 1785ರಲ್ಲಿ. ಜೀವಂದರ ಸಾಂಗತ್ಯ. ಅಹೋಬಲದಾಸ ಪರಬ್ರಹ್ಮ ಚರಿತ್ರೆ ಅಂತ ಬರ್ತಾನೆ. ನಿಜಗುಣ ಶಿವಯೋಗಿದು ಪಶ್ಚಿಮ ರಂಗ ಧಾಮ ಸಾಂಗತ್ಯ ಅಂತ ಬರ್ತಿದ್ದಾರೆ. ಪಶ್ಚಿಮ ರಂಗ ಧಾಮ ಸಾಂಗತ್ಯ, ಅದು ಕೂಡ ಸಾಂಗತ್ಯ ಸ್ಮೃತಿ. ಇನ್ನು ಮೂರನೆಯ ಮಂಗರಸಂದು ಪ್ರಭಂಜನ ಚರಿತೆ 1503ರಲ್ಲಿ ಬರೆದಿದ್ದಾರೆ. ರತ್ನಾಕರ ವರ್ಣಿದು ಭರತೇಶ ವೈಭವ ಅಂತಕ್ಕಂಥ ಕೃತಿ ಇದೆ 1527ರಲ್ಲಿ. ಕನಕದಾಸರದು ಮೋಹನ ತರಂಗಿಣಿ, ಅದನ್ನು ಬಹಳ ಸರಿ ಕೇಳಿದ್ದಾರೆ 1550ರಲ್ಲಿ ಬರೆದಿದ್ದಾರೆ. ಚೆಲುವಾಂಬೆದು ವರನಂದಿ ಕಲ್ಯಾಣ ಅಂತ ಬರ್ತಿದ್ದಾರೆ. ಪದ್ಮಕವಿದು ವರ್ಧಮಾನ ಚರಿತೆ ಅಂತಕ್ಕಂಥ 1528ರಲ್ಲಿದೆ. ಸಾಳ್ವ ಕವಿದು ವೈದ್ಯ ಸಾಂಗತ್ಯ ಅಂತ ಹೇಳಿ ಸಾಳ್ವ ಕವಿದು ವೈದ್ಯ ಸಾಂಗತ್ಯ 1550. ಮೂರನೆಯ ಮಂಗರ್ಸನದು ಶ್ರೀಪಾಲ ಚರಿತೆ ಅಂತ ಇದೆ 1508. ಶಾಂತ ಕವಿದು ಸತ್ಯೇಂದ್ರ ಚೋಳನ ಸಾಂಗತ್ಯ ಅಂತ ಇದೆ 1600ರಲ್ಲಿ. ಪಯಣ ಮುನಿದು ಸನತ್ ಕುಮಾರ ಚರಿತೆ ಅಂತಿದೆ 1606. ಪಾಯಣ್ಣನ ರಥ ಅಂತ ಇದೆ ಸಂಯುಕ್ತ ಕೌಮದಿ 1600. ಓದವ ಗಿರಿಯ ಸಾನಂದ ಗಣೇಶ್ವರ ಚರಿತ್ರೆ 1525. ಬೊಮ್ಮೆಯ ಲಕ್ಕ ಅಂದು ಹರಿಶ್ಚಂದ್ರ ಸಾಂಗತ್ಯ ಅಂತ ಇದೆ. ಬೊಮ್ಮೆಯ ಲಕ್ಕ ಅಂದು ಹರಿಶ್ಚಂದ್ರ ಸಾಂಗತ್ಯ, ಇಷ್ಟು ಸಾಂಗತ್ಯದ ಪ್ರಮುಖವಾಗಿರ್ತಕ್ಕಂಥ ಕೀರ್ತನೆ ನೋಡೋದಾದ್ರೆ ಕನ್ನಡ ಸಾಹಿತ್ಯದ ಕೀರ್ತನೆಯ ವಾಗ್ಮಯದಲ್ಲಿ ಹರಿದಾಸ, ಸುಳಾದಿ, ಉಗಭೋಗ ಇದ್ರ ಜೊತೆಗೆ ಬಿಡಿ ರಚನೆಗಳು ಕೂಡ ಎಲ್ಲೂ ಕೂಡ ಕೀರ್ತನೆಗಳನ್ನು ನಾವು ನೋಡಬಹುದು. ಕನ್ನಡದ ಪ್ರಮುಖ ದಾಸರು ವ್ಯಾಸರಾಯರು, ಪೂರ್ಣದಾಸರು, ಕನಕದಾಸರು, ವಾದಿರಾಜರು, ವಿಜಯತೀರ್ಥರು, ವೆಂಕಟದಾಸರು, ರಾಘವೇಂದ್ರ ತೀರ್ಥರು, ಪ್ರಸನ್ನ ವೆಂಕಟದಾಸರು, ವಿಜಯದಾಸ, ಎಳವನಕಟ್ಟೆ ಗಿರಿಯಮ್ಮ, ಮೋಹನದಾಸ, ಗೋಪಾಲದಾಸ, ವರದೇಂದ್ರ ತೀರ್ಥ, ವ್ಯಾಸ ತತ್ವಜ್ಞ ತೀರ್ಥ, ಜಗನ್ನಾಥದಾಸ, ತಿಮ್ಮಪ್ಪದಾಸ, ವೆಂಕಟದಾಸ, ರಾಮದಾಸ, ಮಹಿಮತಿ ದಾಸ, ಸುರಪುರದ ಆನಂದದಾಸ, ಇಷ್ಟು ಜನ ದಾಸರು ನಮಗೆ ಕಂಡು ಬರ್ತಾರೆ. ಇದಾದ್ಮೇಲೆ ಶತಕ ನೋಡೋದಾದ್ರೆ ಕನ್ನಡದ ಮೊಟ್ಟ ಮೊದಲ ಶತಕ, ಕನ್ನಡದ ಮೊಟ್ಟ ಮೊದಲ ಶತಕ ಹುಲಿಗೆರೆ ಅಲ್ಲಲ್ಲ ಚಂದ್ರ ನಾಗವರ್ಮನ ಚಂದ್ರ ಚೂಡಾಮಣಿ ಶತಕ, ಕನ್ನಡದ ಮೊಟ್ಟ ಮೊದಲನೆಯ ಶತಕ ನಾಗವರ್ಮಾಚಾರ್ಯ ಆಚಾರ್ಯ. ಮಯೂರನ ಸೂರ್ಯ ಶತಕ ಸಂಸ್ಕೃತದ್ದು, ಭತೃಹರಿಯ ಶತಕತ್ರಯ ಸಂಸ್ಕೃತದ್ದು, ಹರಿಹರನ ಪಂಪ ಶತಕ ಮತ್ತೆ ರಕ್ಷಾ ಶತಕ, ಹುಲಿಗೆರೆ ಸೋಮನಾಥಂದು ಸೋಮೇಶ್ವರ ಶತಕ 14ನೇ ಶತಮಾನ. 19ನೇ ಶತಮಾನದಲ್ಲಿ ಬಸಪ್ಪ ಶಾಸ್ತ್ರೀಯ ಮತ್ತು 20ನೇ ಶತಮಾನದಲ್ಲಿ DVG, GSS, ಪರಮೇಶ್ವರ ಭಟ್ಟ ಇವರೆಲ್ಲರೂ ಕೂಡ ಶತಕದಲ್ಲಿ ಬರೀತಕ್ಕಂಥದ್ದಾಗಿದ್ದಾರೆ. ಶತಕ ಅಂತಂದ್ರೆ ನೂರು ಅಂತ ಒಟ್ಟು ಪದ್ಯಗಳಿರ್ತಕ್ಕಂಥದ್ದು 100 ಪದ್ಯಗಳಿದ್ರೆ ಒಂದು ಕೃತಿ ಒಳಗಡೆ ಅಂದಾಜು 100 ಹತ್ತತ್ರ ಇದ್ರೆ ಅದನ್ನ ಶತಕ ಸಾಹಿತ್ಯ ಅಂತ ಕರಿತೀವಿ. ಅದು ಕೂಡ 4 ಸಾಲುಗಳನ್ನೇ ಒಳಗೊಂಡಿರುತ್ತೆ, ಅದನ್ನೇನು ಲಘುರು ಆಗಿ ವಿಂಗಡಣೆ ಮಾಡಲ್ಲ. ಒಟ್ಟು ಪದ್ಯಗಳು ಒಂದು ಕೃತಿ ಅಂದ್ರೆ 100 ಹತ್ರ ಇರ್ಬೇಕು. 100 ಅಂತಲ್ಲ ಎಕ್ಸಾಕ್ಟ್, 105 ಇದ್ರೂ ಶತಕನೇ ಅಥವಾ 95 ಇದ್ರೂ ಶತಕನೇ, ಆದ್ರೆ 80-70 ಇರಬಾರ್ದು ಅವರೇಜ್ ಶತಕ, ಅದನ್ನೇ ಶತಕ ಅಂತ ಕರಿತೀವಿ ಅಷ್ಟೆ. ರತ್ನಾಕರ ವರ್ಣಿದು ಅಪರಾಜಿತೇಶ್ವರ ಶತಕ ಅಂತ ಇದೆ. ದೇಪ ರಾಜಂದು ಅಮರ ಶತಕ ಅಂತ ಇದೆ 1410. ಮೊಗ್ಗೆಯ ಮಾಯಿದೇವಂದು ಐಪುರೀಶ್ವರಿ ಶತಕ ಅಂತ ಇದೆ 1430. ಅಳಿಯ ಲಿಂಗರಾಜಂದು ಮಹಾಲಿಂಗ ಶತಕ ಅಂತ ಇದೆ 1823. ಚಿಕ್ಕೋಪಾಧ್ಯಾಯಂದು ಶೃಂಗಾರ ಶತಕದ ಸಾಂಗತ್ಯ ಅಂತ ಇದೆ. ಚಿಕ್ಕೋಪಾಧ್ಯಾಯಂದು ಶೃಂಗಾರ ಶತಕದ ಸಾಂಗತ್ಯ ಅಂತ ಇದೆ. ಕನಕದಾಸರಿಗೂ ಹರಿಭಕ್ತ ಸಾರ ಅಂತ ಇದೆ ಶತಕದಲ್ಲಿದೆ. ನೆಕ್ಸ್ಟು
ಭುಜ ಬಲ ಶಾಸ್ತ್ರಿದು ನೀತಿ ಶತಕಂ ಅಂತ ಇದೆ. ಇವನು 1967 1967 ಮುಂದೆ ಇದೆ. ಇದು ಸುಮ್ಮನೆ ಹೈಲೈಟ್ಸ್, ರಂಶಮುಗಳ ಹೈಲೈಟ್ಸ್ ಕೊಟ್ಟಿದ್ದಾನಷ್ಟೇ, ಒಬ್ಬೊಬ್ಬರ ಬಗ್ಗೆನೆ ಮತ್ತೆ ಡೀಟೇಲು. ಸಾಹಿತ್ಯೋದಯ ಅಂತಂದ್ರೆ ರಸಾನುಭವದ ಸುಂದರವಾಗಿರ್ತಕ್ಕಂಥ ಅಭಿವ್ಯಕ್ತಿಯನ್ನೇ ನಾವು ಸಾಹಿತ್ಯ ಅಂತ ಕರಿತೀವಿ. ಇನ್ನು ರಂಶ್ರೀ ಮುಗುಳಿ ಪ್ರಾರಂಭ ಆಗ್ತಾನೆ ಅವನ ಪುಸ್ತಕದಲ್ಲಿರೋದು. ರಂಶ್ರೀ ಮುಗುಳಿ ಸಾಹಿತ್ಯೋದಯ ಅಂತ ಮೊದಲನೇ ಚಾಪ್ಟರ್ ಇದೆಯಲ್ಲ, ಅದರೊಳಗಡೆ ರಸಾನುಭವದ ಸುಂದರವಾದ ಅಭಿವ್ಯಕ್ತಿಯೇ ಸಾಹಿತ್ಯ ಅಂತ ಕರಿತೀವಿ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ತ್ರಿಪದಿಗಳು ಕಾಣಿಸ್ಕೊಂಡು, ಓವನಿಗೆ ಮತ್ತು ಒನಕೆ ಬಾಡು ಅಂತಕ್ಕಂಥ 8ನೇ ಶತಮಾನದಲ್ಲಿ ಕಾಣಿಸ್ಕೊಂಡು, 9ನೇ ಶತಮಾನದಲ್ಲಿ ಬೆಂದಂಡೆ ಮತ್ತು ಚತ್ತಾಣ ಅಂತಕ್ಕಂಥದ್ದು ಕಾಣಿಸ್ಕೊಂಡು, ಆಮೇಲೆ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಶಿಲಪಾಧಿಗಾರಂ ಅಂತಕ್ಕಂಥ ತಮಿಳು ಕೃತಿಯಲ್ಲಿ ನೀಲಗಿರಿಯ ಕನ್ನಡತಿಯರ ಕುಣಿತದ ಹಾಡಿದೆ. ನೀಲಗಿರಿಯ ಕನ್ನಡಿಗರ ಕುಣಿತದ ಹಾಡು ಇರ್ತಕ್ಕಂಥದ್ದು ಶಿಲಪಾಧಿಕಾರಂ ಒಳಗಡೆ. ಏನ್ ಸಾಹಿತ್ಯೋದಯಕ್ಕೆ ಏನ್ ಕಾರಣಗಳು ಅಂತಂದ್ರೆ, ಪ್ರಮುಖವಾಗಿ 3 ಕಾರಣಗಳನ್ನ ರಂಶ್ರೀ ಮುಗಳಿ ಅವರು ಕೊಡ್ತಾರೆ. ಬೇಂದ್ರೆ ಹೇಳ್ತಾರೆ ಅಂತ ಅವ್ರ ಮಾತಿನಲ್ಲಿ ಹೇಳ್ತಾರೆ, ಬೇಂದ್ರೆ ಹೇಳೋ ಕಾರಣಗಳು ಸಾಹಿತ್ಯೋದಯಕ್ಕೆ ಏನ್ ಕಾರಣ. ಶರಣಪ್ರಿಯ ಬಹುಜನ ಸಮಾಜ, ಶರಣಪ್ರಿಯ ಬಹುಜನ ಸಮಾಜ ಅಂದ್ರೆ ಕಾವ್ಯವನ್ನ ಇಚ್ಛೆ ಪಡ್ತಕ್ಕಂತ ಒಂದಿಷ್ಟು ವರ್ಗ ಇತ್ತು, ಅಂಥ ವರ್ಗದವರಿಂದ ಸಾಹಿತ್ಯ ಅನ್ನೋದು ಉದಯ ಆಗಿದೆ ಅಂತ. ಪ್ರತಿಷ್ಠಾಪ್ರಿಯ ವಿದ್ವಾನ್ ಪಂಡಿತ ವರ್ಗ, ಒಂದಿಷ್ಟು ವಿದ್ವಾಂಸರಿದ್ರು, ತಮ್ಮ ಪಾಂಡಿತ್ಯ ಏನು ಅಂತ ತೋರಿಸ್ಬೇಕಾಯ್ತು, ಅದಕ್ಕೋಸ್ಕರ ಸಾಹಿತ್ಯ ಅನ್ನೋದನ್ನ ಬರೆದ್ರು, ಅಂದ್ರೆ ಸಾಹಿತ್ಯ ಉದಯ ಆಗಿದೆ. ಇನ್ನ ಕೀರ್ತಿ ಪ್ರಿಯ ಆಶ್ರಯಶೀಲ ರಾಜರು, ರಾಜರು ಆಶ್ರಯ ಕೊಟ್ಟಿದ್ರಿಂದ ಆಶ್ರಯ ಕೊಡ್ತಾರಲ್ಲ ಅಂತ ಒಂದಿಷ್ಟು ಜನ ಕವಿತೆಗಳನ್ನ ಕಾವ್ಯವನ್ನ ರಚನೆ ಮಾಡಿದ್ದಾರೆ. ಹೋಗಲಿ, ಜೊತೆಗೆ ಅವ್ರಿಗೆ ಊಟಕ್ಕೆ ಅನ್ನನೂ ಕೂಡ ಅದೇ ಆಗ್ತಿತ್ತು ಸಾಹಿತಿಗಳಿಗೆ, ಅದಕ್ಕೋಸ್ಕರನು ಕೂಡ ಸಾಹಿತ್ಯ ಅನ್ನೋದು ರಚನೆ ಆಗಿರ್ಬೋದು ಅಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. 3 ಕಾರಣಗಳು, ಶರಣಪ್ರಿಯ ಸಮಾಜ, ಪ್ರತಿಷ್ಠಾಪ್ರಿಯ ವಿದ್ವಾನ್ ಪಂಡಿತ ವರ್ಗ, ಕೀರ್ತಿಪ್ರಿಯ ಆಶ್ರಯಶೀಲ ರಾಜರು. ಸಾಹಿತ್ಯದ ಹಳಮೆಗೆ ಆಧಾರಗಳು, ಸಾಹಿತ್ಯ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಇತ್ತು ಅನ್ನೋದಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಆಧಾರಗಳು ನಾವು ನೋಡೋದಾದ್ರೆ, ಅನ್ಯ ದೇಶಿ ಇಲ್ಲವೇ ಅನ್ಯ ಭಾಷೆಯಲ್ಲಿ ದೊರೆತಿರುವ ಪ್ರಾಚೀನ ಅವಶೇಷಗಳನ್ನು ನೋಡಬಹುದು, ಅನ್ಯ ದೇಶ ಮತ್ತು ಅನ್ಯ ಭಾಷೆಯಲ್ಲಿರ್ತಕ್ಕಂಥ ಪ್ರಾಚೀನ ಅವಶೇಷಗಳು. ಇನ್ನ 2ನೇದಾಗಿ ಕರ್ನಾಟಕದಲ್ಲಿ ಇರತಕ್ಕಂತಹ ಕನ್ನಡದಲ್ಲೇ ಬರೆದಿರ್ತಕ್ಕಂಥ ಪ್ರಾಚೀನ ಶಾಸನಗಳಾಗಿರ್ಬೋದು. ಇನ್ನ ಕವಿರಾಜ ಮಾರ್ಗದಲ್ಲಿ ದೊರೆತಿರ್ತಕ್ಕಂಥ ಆಧಾರಗಳಾಗಿರ್ಬೋದು, ಇತರ ಗ್ರಂಥಗಳಲ್ಲಿ ದೊರೆತಿರ್ತಕ್ಕಂಥ ಆಧಾರ ಗ್ರಂಥಗಳಾಗಿರ್ಬೋದು, ಇಷ್ಟು 4 ಅಂಶಗಳಲ್ಲಿ ಪ್ರಾಚೀನತೆಯನ್ನು ನೋಡ್ಬೋದು ಕನ್ನಡ ಸಾಹಿತ್ಯ ಪ್ರಾಚೀನತೆಯನ್ನು ನಾವು, ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಪ್ರಾಚೀನ ಅವಶೇಷಗಳು. ಮತ್ತೆ ಕವಿರಾಜ ಮಾರ್ಗದಲ್ಲಿ ದೊರೆತಿರ್ತಕ್ಕಂಥ ಆಧಾರಗಳು, ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಕನ್ನಡದಲ್ಲೇ ಬರೆದಿರ್ತಕ್ಕಂಥ ಪ್ರಾಚೀನ ಶಾಸನಗಳು. ಇನ್ನ ಕವಿರಾಜ ಮಾರ್ಗದಲ್ಲಿ ದೊರೆತಿರ್ತಕ್ಕಂಥ ಆಧಾರಗಳು, ಇತರ ಗ್ರಂಥಗಳಲ್ಲಿ ದೊರೆತಿರ್ತಕ್ಕಂಥ ಆಧಾರಗಳಿಂದ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಾವು ನೋಡಬಹುದು, ತಿಳ್ಕೋಬಹುದು. ಪ್ರಾಚೀನ ಅವಶೇಷಗಳ ಬಗ್ಗೆ ನಾವು ನೋಡೋದಾದ್ರೆ, ಈಜಿಪ್ಟ್ ದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಗ್ರೀಕ್ ಪ್ರಾಸನದ ಒಳಗಡೆ ಅಲ್ಲ ಪ್ರಾಸನಲ್ಲಿ ಕನ್ನಡದ ಮಾತುಗಳಿದಾವೆ ಅಂತ ಹೇಳಿ ಏನ್ ನೋಡ್ತೀವಿ, 3ನೇ ಶತಮಾನಕ್ಕಿಂತ ಮುಂಚೆ ದಕ್ಷಿಣ ಕನ್ನಡದ ಸಮುದ್ರ ತೀರದಲ್ಲಿ ವ್ಯವಹಾರದ ಭಾಷೆಯಾಗಿತ್ತು ಅಂತ ಹೇಳಿ ಹಲವರು ಪಂಡಿತರು ಸಿದ್ಧಗೊಳಿಸಿದ್ದಾರೆ. ಅದರಲ್ಲೂ ಕೂಡ ಗೋವಿಂದ ಪ್ರೈರವರು ಗ್ರೀಕ್ ಮೂಲವನ್ನೇ ಪರಿಶೋಧಿಸಿ ಅಲ್ಲಿಯ ಮಾತನ್ನ ಕನ್ನಡವೆಂಬುದನ್ನು ತೋರಿಸಿದ್ದಾರೆ. ಈಜಿಪ್ಟಿನ ಒಂದು ಗ್ರೀಕ್ ಪ್ರಾಸನದಲ್ಲಿರ್ತಕ್ಕಂಥದ್ದನ್ನ ಗೋವಿಂದ ಪೈ ಅವು ಕನ್ನಡದವೇ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಯಾವ್ಯಾವ ಅಂತ ಮುಂದೆ ನೋಡೋಣ. ಅನ್ಯ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಅವಶೇಷವನ್ನ ಗೋವಿಂದ ಪೈಗಳು ಮಾರ್ಮಿಕವಾಗಿ ಪರೀಕ್ಷಿಸಿದ್ದಾರೆ. ಅನ್ಯ ಭಾಷೆ ಒಳಗಡೆ ಕನ್ನಡಕ್ಕೆ ಇರ್ತಕ್ಕಂಥ ಆಧಾರ ಗದಾ ಸಪ್ತಸತಿ ಅಂತ ಇದೆ ಕೃತಿ, ಹಾಲರಾಜಂದು ಇದು ಗದಾ ಸಪ್ತಸತಿ, ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಪದ್ಯ ಕಾವ್ಯ ಇದು. ಇದನ್ನು ಸಂಕಲನ ಮಾಡಿರ್ತಕ್ಕಂಥವನು ಹಾಲರಾಜ ಅಂತಕ್ಕಂಥವನು. ಕುಂತಲ ಜನಪದೇಶ್ವರ ಎಂದು ತನ್ನನ್ನು ತಾನು ಕರೆದುಕೊಂಡಿದ್ದಾನೆ, ಶಾತವಾಹನದ ವಂಶದವನು ಇವನು ಹಾಲರಾಜ. ಇವನು ಕ್ರಿಸ್ತಶಕ 1-2ನೇ ಶತಮಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಈ ಕಾವ್ಯದ ಒಳಗಡೆ ಏನ್ ಸಿಕ್ಕಿದಾವೆ ಇದನ್ನು ಕೇಳ್ತಾರೆ ಸರ್, ಪಟ್ಟ ತುಪ್ಪ ಎಂಬ ನಾಮಪದಗಳು, ಪೆಟ್ಟು ಅಂದ್ರೆ ಒಡೆ ಅಂತ, ತೀರ್ ಅಂದ್ರೆ ಶಕ್ಯವಾಗುವಂತಕ್ಕಂಥ ಧಾತುಗಳನ್ನ ಪ್ರಾಕೃತದ ರಚನೆಯಲ್ಲಿ ಬಳಸ್ಕೊಂಡಿದೆ. ಪೊಟ್ಟ ತುಪ್ಪ ಪೆಟ್ಟು ತೀರ್ ಪರೀಕ್ಷೆಯಲ್ಲಿ ಏನ್ ಕೇಳ್ತಾನೆ ಅಂದ್ರೆ, ಪೊಟ್ಟ ತುಪ್ಪ ಪೆಟ್ಟು ತೀರ್ ಇವು ಯಾವ ಗ್ರಂಥಗಳಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ ಹಾಲರಾಜನ ಗದಾ ಸಪ್ತಸತಿ. ಪ್ರಾಚೀನ ಶಾಸನಗಳಿಂದಲೂ ಕೂಡ ಕನ್ನಡದ ಬಗ್ಗೆ ತಿಳ್ಕೋಬಹುದು. ಇನ್ನು ಅಲ್ಮಿಡಿ ಶಾಸನ ಕ್ರಿಸ್ತಶಕ 450, ಬೆತ್ತ ಜಯನ್ ಅಂತಕ್ಕಂಥ ಕನ್ನಡ ಸಂಸ್ಕೃತ ಪದ, ಪೂರ್ವದ ಹಳೆಗನ್ನಡ ರೂಪದಲ್ಲಿ ಪೊಗಳೆ ಪಟ್ಟಣ ಅಂತ ಕರ್ಮಿಣಿ ಪ್ರಯೋಗ ಇದೆ ಇದರೊಳಗಡೆ. ಪ್ರಾಚೀನ ರೂಪ ಆಗಿದೆ ಮಾತ್ರ ಅಲ್ಲ, ಕನ್ನಡದ ಮೊದಲಾದ ಸಂಸ್ಕೃತ ವರ್ಚಸ್ಸಿನ ಅಳಮೆ ಗುರುತಾಗಿದೆ.
ಕ್ರಿಸ್ತಕ 480 ಇರತಕ್ಕಂತಹ ಗಂಗಾರಾಧನ ಉಲ್ಲೇಖ ಇರತಕ್ಕಂತಹ ಸಿರಗುಂದದ ಶಾಸನ. ಸಿರಗುಂದದ ಶಾಸನದಲ್ಲೂ ಕನ್ನಡದ ಬಗ್ಗೆ ಉಲ್ಲೇಖ ಇದೆ. ಇದರಲ್ಲಿ ನಿವ್ವನೀತನೆಂದು ಹೆಸರಾಗಿರುವ ದುರ್ವಿನೀತನ ಚರಿತ್ರಾಂಶನೂ ಕೂಡ ಇದೆ. ಈಚೆಗೆ ದೊರಕಿರ್ತಕ್ಕಂತಹ ಕೆಲವು ಕಲ್ಬರಹವು ಕದಂಬ ದೊರೆ ರವಿವರ್ಮನ ಉಲ್ಲೇಖ ಮಾಡಿದ್ರಿಂದ 5ನೇ ಶತಮಾನದ ಉತ್ತರಾರ್ಧವೆಂಬ ಅಲ್ಮಿಡಿ ಶಾಸನವನ್ನು ಬಿಟ್ಟರೆ ಇದೇ ಕನ್ನಡದ ಮೊದಲನೇ ಶಾಸನ. ಇನ್ನೊಂದಿದೆ ಕನ್ನಡದ ಮೊದಲನೇ ಶಾಸನ, ಜಲಾಧಿಗಾರ ಶಾಸನ ಅಂತ ಇತ್ತು. ಆದ್ರೆ ಅದಕ್ಕೆ ನಮಗೆ ಪೂರ್ಣ ಪ್ರಮಾಣ ಮಾಹಿತಿ ದೊರಕಿಲ್ಲ. ಹಂಗಾಗಿ ಅದೇನಾದ್ರೂ ಪೂರ್ಣ ದೊರಕಿದ್ರೆ 2ನೇ ಶತಮಾನದಲ್ಲೇ ಬರುತ್ತೆ, 200ರಲ್ಲೇ ಬರುತ್ತೆ, 200ರಲ್ಲೇ ಪ್ರಾರಂಭ ಆಗುತ್ತೆ. 400 ಅದೇನಾದ್ರೂ ದೊರಕಿದ್ರೆ ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಜಲಾಧಿಗಾರ ದಿಬ್ಬ ಶಾಸನ ಆಗುತ್ತೆ. ಹಂಗಾಗಿ ದೊರಕಿಲ್ಲದೆ ಇರೋದು ಬಹಳಷ್ಟಿದೆ ನಮ್ಮ ಹತ್ರ. ಇನ್ನು 578ರಲ್ಲಿ ಬಾದಾಮಿ ಚಾಳುಕ್ಯರಾಗಿರ್ತಕ್ಕಂತಹ ಮಂಗಳೇಶನ ಶಾಸನಗಳಿಂದಲೂ ಕೂಡ ನಮಗೆ ಕನ್ನಡದ ಬಗ್ಗೆ ತಿಳಿದು ಬರುತ್ತೆ. ಒಬ್ಬ ನಟ ಸಾಹಿತ್ಯ ನಟ ವರ್ಣನೆಯ ಪಟ್ಟದಕಲ್ಲಿನ 8ನೇ ಒಂದು ಶಿಲಾಲೇಖದಲ್ಲಿ ದೊರಕಿದೆ. ಅಂತಂದ್ರೆ ಮಂಗಳೇಶನ ಒಂದು ಶಾಸನದಿಂದಲೂ ಕೂಡ, ಅದರಲ್ಲೂ ಬಾದಾಮಿ ಶಾಸನದಿಂದ ಕನ್ನಡ ಭಾಷೆ ಇತ್ತು ಅನ್ನೋದಕ್ಕೆ ಉದಾಹರಣೆ ಸಿಗುತ್ತೆ. ಈ ಶಾಸನದೊಳಗಡೆ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ನಟನ್ ಬಗ್ಗೆ ಹೇಳುತ್ತೆ, ಸಾಹಿತ್ಯದ ವರ್ಣನೆ ಬಗ್ಗೆ ಹೇಳುತ್ತೆ. ಇಲ್ಲಿ ಏನಿದೆ ಇದರೊಳಗಡೆ ಅಂದ್ರೆ ಇನ್ನಾತನೆ ನರ್ತಕನಂ ನಟರೊಳ್ ಅಗ್ಗಳಮಂ ಈ ಭುವನಾಳ್ತ ಆರಳದೊಳ್ ಎಂಬ ನಟನ ಬಾಯಿ ತುಂಬ ಹೊಗಳಿಕೆಯನ್ನ ದೇವಯ್ಯಂಗಳ್ ಮಗ ಅಚಲನ್ ಎಂದು ಕವಿ ಇದರೊಳಗಡೆ ವರ್ಣಿಸಿದ್ದಾನೆ. ಅದರಿಂದ ಕನ್ನಡ ಅನ್ನೋದು ಇಲ್ಲಿ ಆಲೆ ಪ್ರಾರಂಭ ಆಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಬರವಣಿಗೆ ಬರೋದು ಯಾವಾಗ ಅಂದ್ರೆ ಭಾಷೆ ಸಂಪತ್ ಭರಿತ ಆದಾಗ. ಹಂಗಾಗಿ ಅದಕ್ಕಿಂತ ಪೂರ್ವದಲ್ಲಿನೇ ಗೊತ್ತಾಗತ್ತೆ ನಮಗೆ. ಇನ್ನು 634ರ ಐಹೊಳೆ ಶಾಸನ ರವಿಕೀರ್ತಿ ಇದು, ಅಲ್ಲಿಯೂ ಕೂಡ ಗೊತ್ತಾಗತ್ತೆ. ಜಯಕೀರ್ತಿಯ ಚಂದೋನ ಶಾಸನದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾನೆ, ಕರ್ನಾಟೇಶ್ವರ ಕಥಾ ಅಂತಕ್ಕಂಥದ್ದನ್ನು ಬರೆದಿದ್ದಾನೆ. ಆ ಕರ್ನಾಟಕೇಶ್ವರ ಕಥಾ ಅಂತ ಇದೆಯಲ್ಲ, ಅದೇನೆ ಕನ್ನಡ ಅಂತಕ್ಕಂಥದ್ದು ಇತ್ತು ಅನ್ನೋದಕ್ಕೆ ನಮಗೆ ಗೊತ್ತಾಗುತ್ತೆ. ಇನ್ನ ಕವಿರಾಜ ಮಾರ್ಗದ ಬಗ್ಗೆ ರಂಶ್ರೀ ಮುಗಳಿ ಏನ್ ಹೇಳ್ತಾರೆ? ಕವಿರಾಜ ಮಾರ್ಗವು ದಂಡಿಯ ಕಾವ್ಯಾದರ್ಶವಾಗಿರ್ತಕ್ಕಂಥದ್ದು. ಇದೊಂದು ಅಲಂಕಾರ ಗ್ರಂಥ. ಕನ್ನಡ ಕಬ್ಬಂಗಳೋಳ್ ನುಡಿಗೆಲ್ಲಂ ಸಲ್ಲದ ಕನ್ನಡ ಅಂತ ಬಳಸಿದ್ದಾನೆ ಇದರೊಳಗಡೆ. ಕವಿ ಋಷಭರ ಪ್ರಯೋಗಗಳಂ ಪೂರ್ವ ಕಾವ್ಯ ರಚನೆಗಳಂ ಪೂರ್ವ ಕಾವ್ಯ ರಚನೆಗಳಂ ಪರಮಕವಿ ಪ್ರಧಾನ ಕಾವ್ಯಗಳ್ ಪುರಾಣ ಕಾವ್ಯ ಪ್ರಯೋಗದಳ್ ಬಗೆದು ನೋಡಿ ಪುರಾಣಂ ಕವಿ ಪ್ರಭು ಪ್ರಯೋಗ ವಿಲ ಸದ್ಗುಣ ದೇಯಂ ಎಂಬ ಎಲ್ಲ ಹೇಳಿಕೆಗಳು ಇದರೊಳಗಡೆ ಬರ್ತವೆ. ಏನೋ ಸಾಮಾನ್ಯವಾಗಿ ಹೇಳಿಕೆ ಕೇಳ್ತಾನೆ ಯಾವುದು ಅಂತ. ಹಂಗಾಗಿ ಕವಿ ಋಷಭ ಪ್ರಯೋಗಗಳಂ ಇದು ಇವಂದೇನೆ, ಪೂರ್ವ ಕಾವ್ಯ ರಚನೆಗಳಂ ಇದು ಇವಂದೇನೆ, ಪೂರ್ವ ಕಾವ್ಯ ರಚನೆಗಳಂ ಇದು ಇದು ಇವಂದೇನೆ, ಪರಮಕವಿ ಪ್ರಧಾನ ಕಾವ್ಯಗಳ್ ಇದು ಇದೇನೆ, ಬಗೆದು ನೋಡಿ ಪುರಾಣಂ ಇದು ಇವಂದೇನೆ. ಕವಿರಾಜ ಮಾರ್ಗದ್ದು, ಕವಿರಾಜ ಮಾರ್ಗಕ್ಕೆ ಪಳಗನ್ನಡ ಅಂತಕ್ಕಂತಹ ಭಾಷೆ ಬಳಕೆಯಾಗಿತ್ತು. ಪಳಗನ್ನಡ ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ, ತಿರುಳುಗನ್ನಡ ಸೀಮೆಯ ಬಗ್ಗೆ, ಕನ್ನಡದ ಪೆರ್ಮೆಯ ಬಗ್ಗೆ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತಕ್ಕಂಥ ಬಳಕೆ ಇರ್ತಕ್ಕಂಥದ್ದು ಕೂಡ ಕವಿರಾಜ ಮಾರ್ಗದ ಒಳಗಡೆ. ಕಾವೇರಿಯಿಂದ ಮ ಗೋದಾವರಿ ಮಿರ್ದ ನಾಡದವಳು ಕನ್ನಡದವಳು ಭಾವಿಸ ಜನಪದ ವಸುಧಾ ತಳೆಯ ವಿಲೀನ ವಿಷಯ ವಿಶೇಷಂ ಅಂತಕ್ಕಂಥ ಬರ್ತಕ್ಕಂಥದ್ದು ಕೂಡ ಕವಿರಾಜ ಮಾರ್ಗದ ಒಳಗಡೆ. ಕವಿರಾಜ ಮಾರ್ಗದ ತುಂಬಾ ನೃಪತುಂಗ ದೇವಾನು ಮತಮಪ್ಪ ಅತಿಶಯ ಧವಳೋಕ್ತಿ ಕ್ರಮ ಅಂತಕ್ಕಂಥ ಪದಗಳು ಎಲ್ಲ ಇದಾವೆ. ಅತಿಶಯ ಧವಳೋಕ್ತಿ ಕ್ರಮ ಅನ್ನೋದು ಕೂಡ ಇಲ್ಲೇ ಇರೋದು. ಗದ್ಯ ಕವಿಗಳು ಹಿಮ್ಮೇಳೋದಯ, ನಾಗಾರ್ಜುನ, ಏಬಂದು, ದುರ್ವಿನೀತ, ವಿಮಲಂದು ಪ್ರಶ್ನೋತ್ತರ ರತ್ನಮಾಲ ಅಂತ ಬರ್ತಾನೆ ವಿಮಲ. ನಾಗಾರ್ಜುನಂದು ನಾಗಾರ್ಜುನ ಕಕ್ಷಪುಟ ಅಂತ ಬರ್ತಿದ್ದಾನೆ. ಜಯಬಂದು ಸೂಪಶಾಸ್ತ್ರ ಅಂತ ಇದೆ ಸೂಪಶಾಸ್ತ್ರ. ದುರ್ವಿನೀತ 6ನೇ ಶತಮಾನದಲ್ಲಿರ್ತಕ್ಕಂಥ ಗಂಗರಾಜ ಒಂದು ಒಡ್ಡ ಕಥೆ ಅಂತಕ್ಕಂಥದ್ದು ಇವನ ಕತೆ. ಇನ್ನು ಪದ್ಯ ಕವಿಗಳನ್ನು ನೋಡೋದಾದ್ರೆ ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ ಚಂದ್ರ, ಲೋಕಪಾಲ ಇವರೆಲ್ಲರೂ ಕೂಡ ಪದ್ಯ ಕವಿಗಳು. ದುರ್ಗಸಿಂಹ ಇವೆಲ್ಲ ಇತ್ತು ಅನ್ಲಿಕ್ಕೆ ಏನು ಅಂದ್ರೆ ದುರ್ಗಸಿಂಹ ಒಂದು ಮಾತು ಹೇಳ್ತಾನೆ, ಶ್ರೀ ವಿಜಯರ ಕವಿರಾಜ ಮಾರ್ಗಂ ಅಂತ ಹೇಳ್ತಾನೆ. ಶ್ರೀ ವಿಜಯನೇ ಬರ್ದಿದ್ದಾನೆ ಅನ್ನೋದಕ್ಕೆ ಆಧಾರ ಏನು ಅಂತ, ನೃಪತುಂಗ ಅಲ್ಲ ಶ್ರೀ ವಿಜಯ ಅನ್ನೋದಕ್ಕೆ ಆಧಾರ ಏನು ಅನ್ನೋದಕ್ಕೆ ಶ್ರೀ ವಿಜಯರ ಕವಿರಾಜ ಮಾರ್ಗಂ ಅಂತ ಅವನು ಪಕ್ಕ ಹೇಳ್ತಾನ.
ಇನ್ನ ಶ್ರೀವಿಜಯ ಅಂತಂದ್ರೆ ಅವನಿಗಿದ್ದ ಬಿರುದು ಕವೀಶ್ವರ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಂಗಾಗಿ ಕವೀಶ್ವರ ಅಂತ ಇದ್ರಲ್ಲಿ ಬಳಸಿರೋದ್ರಿಂದ ಶ್ರೀವಿಜಯನೇ ಬರೆದಿರೋದೆ ಅಂತ ಅರ್ಥ. ಶ್ರೀಧರಾಚಾರ್ಯ ತನ್ನ ಜಾತಕ ತಿಲಕದಲ್ಲಿ ಅಂಬುಜಾರಿ ಎಂದು ಚಂದ್ರನನ್ನ ಗುರುತಿಸಿದಂತಿದೆ. ಅಂಬುಜಾರಿ ಅಂದ್ರೆ ಚಂದ್ರ ರಾಜನನ್ನ, ಚಂದ್ರ ಕವಿಯನ್ನ ಅವನು ಅಲ್ಲೇ ಗುರುತಿಸಿದಾನೆ ಅಂತ. ಇದರ ಬರ್ತಕ್ಕಂತಹ ಪದ್ಯ ಕವಿ ಆಗಿರ್ತಕ್ಕಂಥ ಚಂದ್ರನನ್ನ ಅವನು ಪ್ರಸ್ತಾಪ ಮಾಡಿದಾನೆ ಶ್ರೀಧರಾಚಾರ್ಯ. ಕವಿರಾಜ ಮಾರ್ಗ ಒಳಗೊಂಡಿರತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಮೂರು ಪರಿಚಯ, ಮೂರು ಪರಿಚಯ, ಮೂರು. ಒಂದು ದೋಷಾನುವರ್ಣನ ನಿರ್ಣಯ, ಶಬ್ದಾಲಂಕಾರ ವರ್ಣನ ನಿರ್ಣಯ, ಅರ್ಥಾಲಂಕಾರ ವರ್ಣನ ನಿರ್ಣಯ. ಮೂರು ಪರಿಚಯ, ಅರ್ಥಾಲಂಕಾರ ವರ್ಣನ ನಿರ್ಣಯ, ಶಬ್ದಾಲಂಕಾರ ವರ್ಣನೆ, ಮೂರು ವರ್ಣನೆಯ ನಿರ್ಣಯಗಳನ್ನು ಒಳಗೊಂಡಿದೆ. ಶ್ರೀವಿಜಯ ರಘುವಂಶ ಮಹಾಪುರುಷ ಮಹಾಪುರಾಣ, ರಘುವಂಶ ಮಹಾಪುರಾಣ ಬರೆದಿರಬಹುದು ಅಂತ ಒಂದು ಊಹೆ. ಶ್ರೀವಿಜಯ ದಂಡಿಯ ಕಾವ್ಯಾದರ್ಶವನ್ನು ಕವಿರಾಜ ಮಾರ್ಗಕಾರ ಕನ್ನಡಕ್ಕೆ ಅನುವಾದಿಸುವ ಮತ್ತು ತನ್ನ ಸೃಜನಶೀಲತೆಯನ್ನ ಪ್ರಸ್ತಾಪ ಮಾಡತಕ್ಕಂಥ ಕೆಲಸವನ್ನು ಕೂಡ ಇದರೊಳಗಡೆ ಮಾಡಿದ್ದಾನೆ. ಇನ್ನ ಕನ್ನಡ ಸಾಹಿತ್ಯದ ಇತರ ಗ್ರಂಥಗಳಿಂದ ನಮಗೆ ದೊರಕಿರ್ತಕ್ಕಂಥ ಆಧಾರಗಳನ್ನ ನಾವು ನೋಡೋದಾದ್ರೆ, ಕನ್ನಡ ಸಾಹಿತ್ಯ ಇತ್ತು ಅನ್ಲಿಕ್ಕೆ ಇಲ್ಲಿವರೆಗೆ ನಮಗೆ ಕೆಲವರು ಶಾಸನ ಆಯ್ತು, ಕವಿರಾಜ ಮಾರ್ಗ ಆಯ್ತು, ಇವಾಗ ಕನ್ನಡ ಸಾಹಿತ್ಯ ಇನ್ನೂ ಇತ್ತು ಅನ್ಲಿಕ್ಕೆ ನಮಗೆ ಸಿಗ್ತಕ್ಕಂತಹ ಆಧಾರ ಗ್ರಂಥಗಳು. ಕವಿರಾಜ ಮಾರ್ಗದ ಮುನ್ನಡ ಕಾಲದಲ್ಲಿ ಕೆಲವು ಗ್ರಂಥಗಳಿಂದ ಕೆಲ ಮಟ್ಟಿಗೆ ಪ್ರಾಚೀನ ಸಾಹಿತ್ಯದ ಸುಳಿವು ಸಿಗುತ್ತೆ ನಮಗೆ. ಕನ್ನಡದ ಆದಿಕವಿ ಎಲ್ಲಿಂದ? ಕನ್ನಡದ ಆದಿಕವಿ ಪಂಪ. ಪಂಪ ಭಾರತದ ಕೊನೆಗೆ ಒಂದು ಮಾತು ಹೇಳ್ತಾನೆ ಅವನು. ಯಾಕೆ ಈ ಮಾತನ್ನು ಪ್ರಸ್ತಾಪ ಆಗುತ್ತೆ ಅಂತಂದ್ರೆ, ಇವನಿಗಿಂತ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಇತ್ತು ಅನ್ಲಿಕ್ಕೆ ಈ ಮಾತು ಆಧಾರ. ಮುನ್ನಿನ ಕಬ್ಬಮನ್ ಎಲ್ಲಮಂ ಮಿಕ್ಕಿ ಮೆಟ್ಟಿದವು ಸಮಸ್ತ ಭಾರತಂ ಆದಿಪುರಾಣ ಮಹಾಪ್ರಬಂಧಂ ಅಂತ ಅಂದ್ರೆ ಹಿಂದೆ ಕಾವ್ಯ ಇತ್ತು ಅಂತ ಅರ್ಥ. ನಾನು ನನ್ನ ಕಾವ್ಯವನ್ನ ರಚನೆ ಮಾಡಿದ್ದೀನಿ ಅಂತ ಹೇಳ್ತಂತ ಅಂದ್ರೆ ಅರ್ಥ, ಮುಂಚೆ ಕವಿಗಳು ಇದ್ರು, ಸಾಹಿತ್ಯ ಅರ್ಥ. ಹೌದು. ಇನ್ನ ಇನ್ನೊಂದು ಮಾತು ಹೇಳ್ತಾನೆ ಅವನು, ಕಥೆ ಪಿರಿದಾದುಡಂ ಕಥೆಯಂ ಮೇಲ್ಗಡಿಯದೆ ಮುನ್ನ ಸಮಸ್ತ ಭಾರತಮನ್ ಪೂರ್ವಮಾಗಿ ಸಲಹೆ ಪೇಳ್ದ ಕವೀಶ್ವರರಿಲ್ಲ ವರ್ಣಕಂ ಕಥೆಯೊಳ್ ಒಡಂಬಡಿಯ ಪೇಳ್ದೊಡೆ ಪಂಪನೆ ಪೇಳ್ಗುಂಬ ಅಂತ ಮಾತನ್ನ ಹೇಳ್ತಾನ. ಅಂದ್ರೆ ಇಷ್ಟು ಚೆನ್ನಾಗಿ ಯಾರೂ ಹಿಂದೆ ಕಥೆಯನ್ನು ಹೇಳಿಲ್ಲ ಅಂದ್ರೆ ಈ ಮಹಾಭಾರತವನ್ನ, ನಾನು ಅದನ್ನ ವರ್ಣಕ ಕಾವ್ಯದ ಒಳಗಡೆ ಹೇಳ್ತೀನಿ ಅಂತ ಹೇಳ್ತಾನೆ. ವಸ್ತುಕ ಮತ್ತು ವರ್ಣಕ ಅಂತ ಎರಡು ಪ್ರಕಾರಗಳಿದ್ದಾವೆ. ವಸ್ತುಕ ಅಂತಕ್ಕಂಥದ್ದು ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕಾವ್ಯವಾದ್ರೆ ಮುಖ್ಯ ಕಥೆನೇ ಮುಖ್ಯ. ವರ್ಣನೆಗಳು, ಅಷ್ಟಾದಶ ವರ್ಣನೆಗಳು ಅಂತ ಕರಿತೀವಿ ನಾವು. ಅಷ್ಟಾದಶ ವರ್ಣನೆಗಳು ಇರ್ತಕ್ಕಂಥ ಕಾವ್ಯ ವರ್ಣಕ, ಆ ಅಷ್ಟಾದಶ ವರ್ಣನೆಗಳು ಬರ್ಬೇಕು ಅಂತ ಯೋಚನೆ ಮಾಡ್ತೀವಿ. ಉದಾಹರಣೆ ಎಷ್ಟೋ ಸಂದರ್ಭದಲ್ಲಿ ಬರ್ತಕ್ಕಂತಹ ನಾರಾಯಣ ಸುಳೆ ಕೇರಿಗಳಲ್ಲಿ ತಾವಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮಾಡ್ಲೇಬೇಕು ಅನ್ನೋ ಉದ್ದೇಶ. ಹಾಗಾಗಿ ಒಂದು ಕಾವ್ಯ ಅಂದ್ರೆ ಅಷ್ಟಾದಶ ವರ್ಣನೆ ಇರಲೇಬೇಕು ಅಂತ ಪರಿಕಲ್ಪನೆ ಪದ್ಧತಿಯಾಗಿ. ಹಂಗಾಗಿ ಅದು ವರ್ಣಕ. ವಸ್ತುಕ ಅಂದ್ರೆ ಕತೆ ಮುಖ್ಯ, ಜೊತೆಗೆ ಅಲ್ಲಿ ಹೆಚ್ಚಾಗಿ ಧರ್ಮವನ್ನ ಹೇಳುತ್ತೆ, ಧಾರ್ಮಿಕವನ್ನ ಹೇಳುತ್ತದೆ ವಸ್ತು ಕಾವ್ಯ. ಇನ್ನ ಒಂದನೇ ಗುಣವರ ಮುಂದು ಹರಿವಂಶ ಅಂತಕ್ಕಂಥ ಕೃತಿಯನ್ನು ಬರ್ತಾನೆ. ಒಂದನೇ ಗುಣವರ ಮುಂದು ಹರಿವಂಶ ಮತ್ತು ಶೂದ್ರಕ ಅಂತ ಎರಡು ಇವನವೇ. ಜೈನ ಸರಣಿಯ ಭಾರತದ ಕಥೆಯನ್ನ ಇದು ಒಳಗೊಂಡಿದೆ. ಹರಿವಂಶ ಏನಂದ್ರೆ ಜೈನ ಸರಣಿಯ ಭಾರತದ ಕಥೆಯನ್ನ ಇದು ಒಳಗೊಂಡಿದೆ ಅಂತ. ನಾಗಚಂದ್ರನ ನಾವು ಅಭಿನವ ಪಂಪ ಅಂತ ಕರಿತೇವೆ ನಾವು. ತನ್ನ ರಾಮಾಯಣದ ಪೀಠಿಕಾ ಭಾಗದಲ್ಲಿ ಉಪದೇಶಂಗೈದು ಕಾವ್ಯಾಚಲಂ ಅಖಿಲ ಧರ್ಮಂಗಳಂ ಲೋಕಂ ಧರ್ಮ ಪಥ ಪ್ರಾಣ ಪ್ರಸ್ಥಾನದೋ ಯೋಜಿಸೆ ಪರಮ ಪುರಾಣಂಗಳಂ ಪೇಳ್ದ ಕಲ್ಪಾಂತ ಪರೀತ ಖ್ಯಾತಿಯಂ ತಾಳ್ದ ಪರಮಕವಿ ಜ್ಯೇಷ್ಠರಾದರ ಅಂತ ಹೇಳಿದಾನೆ ಇದರೊಳಗೆ. ಇನ್ನು ತಂಬುಲಾಚಾರ್ಯ ಎಂದು ಚೂಡಾಮಣಿ ಕೃತಿ ಒಂದು ಬಹಳ ಮುಖ್ಯವಾದ್ದು. ದೇವಚಂದ್ರಂದು ರಾಜವಳಿ ಕಥಾ 1838. ಶ್ಯಾಮಕುಂದಾಚಾರ್ಯಂದು ಇನ್ನೇನು ಪ್ರಾಭೃತ. ಸೈಗೊಟ್ಟ ಶಿವಮಾರಂದು ಗಜಾಷ್ಟಕ, ಗಜಶಾಸ್ತ್ರದ ಮೇಲೆ ಬರೆದಿರ್ತಕ್ಕಂಥ ಕೃತಿ. ಇವನಿಗೆ ಓವನಿಗೆ ಒನಕೆವಾಡು ಆಗಲೇ ಪರಿಚಯ ಇತ್ತು. ಕನ್ನಡದ ಮೊದಲ ಅಷ್ಟಕ ಗಜಾಷ್ಟಕ. ಅಷ್ಟಕ ಅಂದ್ರೆ ಎಂಟು ಪರಂಪರೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದ್ರೆ ಕಾವ್ಯಗಳೊಳಗಡೆ ಒಂದು ಜಾನಪದ ಪರಂಪರೆ, ದೇಶೀಯ ಪರಂಪರೆ, ಮಾರ್ಗದ ಪರಂಪರೆ, ವಸ್ತುಕ, ವರ್ಣಕ, ಪಂಚಕಲ್ಯಾಣ ಇವೆಲ್ಲ ವರ್ಣ ಇವು ಬರ್ತವೆ. ಅಷ್ಟ ವರ್ಣ ಅಷ್ಟಗಳು ಕೂಡ ಆ ಕಾವ್ಯದ ಒಳಗಡೆ ಇದ್ರೆ ಅದನ್ನ ನಾವು ಅಷ್ಟಕ ಅಂತ ಕರಿತೀವಿ.
ಜೊತೆಗೆ ಇದು ಹೆಚ್ಚಾಗಿ 8 ಸಾಲನ್ನು ಸೂಚಿಸ್ತಕ್ಕಂತಹ ಪದ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಕಾವ್ಯನೂ ಕೂಡ ಹೌದು. ಅಷ್ಟಕ ಅನ್ನೋದು ಇನ್ನ 8 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ಗ್ರಂಥ ಇದು. ಅದಕ್ಕೋಸ್ಕರನು ಅಷ್ಟಕ ಅಂತಾನು ಕೂಡ ಕರೆದಾರೆ. 8 ಅಧ್ಯಾಯಗಳಿಂದ ಕೂಡಿದೆ. ಜನಪದ ಸಾಹಿತ್ಯದಲ್ಲಿ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಓವನಿಗೆ ಒನಕೆ ವಾಡು ಇತ್ತು ಅನ್ಲಿಕ್ಕೆ ಇದು ನಮಗೆ ಆಧಾರ. ಗಜಾಷ್ಟಕ ಒನಕೆ ವಾಡು ಅಂದ್ರೆ ಕುಟ್ಟುವಾಡು. ಓವಿ ಅಂತಕ್ಕಂಥದ್ದು ಪದ್ಯ ಪ್ರಕಾರ ಮರಾಠಿಯಲ್ಲಿ ಪ್ರಸಿದ್ಧ ಆಗಿದೆ. 12ನೇ ಶತಮಾನದ ಚಾಳುಕ್ಯ ದೊರೆ ಸೋಮೇಶ್ವರನ ಮಾನಸೋಲ್ಲಾಸದಲ್ಲೂ ಕೂಡ ಇದು ಪ್ರಸ್ತಾಪ ಇದೆ. ತಥಾ ಮಹಾರಾಷ್ಟ್ರೇಶು ಯೋಧಿಷ್ಠರ್ ಓಂ ಗೇಯಯಾತು ಖಂಡನೆ ಅಂತ ಹೇಳಿದೆ. ಕುಟ್ಟುವಿಕೆ ಅಂತ ಅರ್ಥ. ನಾಗವರ್ಮನ ಚಂದೋಂಬುದಿಯಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪ ಇದೆ. ಜಯಕೀರ್ತಿಯ ಚಂದೋನ ಶಾಸನ ನಮಗೆ ಸಿಗುತ್ತೆ. ಜಯಕೀರ್ತಿ 20 ಜನ ಚಂದ್ರಶಾಸ್ತ್ರಜ್ಞರನ್ನ ಹೆಸರಿದ್ದಾನೆ ತನ್ನ ಕಾವ್ಯದೊಳಗೆ. 20 ಜನ ಚಂದ್ರಶಾಸ್ತ್ರಜ್ಞರನ್ನ ಹೆಸರಿದ್ದಾನೆ. ಕನ್ನಡ ಗ್ರಂಥಗಳಲ್ಲಿ ಅಸಗನ ಕರ್ನಾಟಕ ಕುಮಾರ ಸಂಭವ ಅಲಂಕಾರ ಗ್ರಂಥ ಇದು. ಕರ್ನಾಟಕ ಮಾಲತಿ ಮಾಧವ, ಕರ್ನಾಟೇಶ್ವರ ಕಥಾ, ಗೋಗ್ರಹ, ಮಹಾರ್ದೇ ದೇವತಾಸ್ತವ, ಶೃಂಗಾರ ಪಿಂಡ ಕಾವ್ಯ, ಚೂಡಾಮಣಿ ಇಷ್ಟು. ಒಡ್ಡಾರಾಧ್ನೆ ಇನ್ನೇನು ಶಿವಕೋಟಾಚಾರ್ಯ, ಸುಮಂತ್ರ ಭದ್ರ, ಪೂಜ್ಯಪಾದ, ಕವಿಪರಮೇಶ್ವರಿ, ಬೌದ್ಧರು ಕನ್ನಡ ಭಾಷೆಗೆ ಆದಿ ಕವಿಗಳು ಅಂತಕ್ಕಂಥವ್ರು ಹೇಳಿರ್ತಕ್ಕಂಥದ್ದು ಟಿ ಎಸ್ ವೆಂಕಣ್ಣಯ್ಯ. ಮೊಟ್ಟ ಮೊದಲ ಜನ ಭಾಷೆಯಾಗಿರ್ತಕ್ಕಂಥದ್ದು ಪ್ರಾಕೃತ, ಜನಭಾಷೆಯಾಗಿದ್ದು ಮೊದಲು ಭಾರತದ ಭಾಷೆ ಸಂಸ್ಕೃತ. ಬೌದ್ಧರಿಂದ ದಕ್ಷಿಣದಲ್ಲಿ ಪ್ರಾಕೃತಕ್ಕೆ ದೊರೆತ ಮನ್ನಣೆ, ಆಮೇಲೆ ಜೈನರಿಂದ ಸಂಸ್ಕೃತ ಪ್ರಾಕೃತಗಳ ಸಹಾಯದಿಂದಲೂ ಸ್ಫೂರ್ತಿಯಿಂದಲೂ ಕನ್ನಡ ಭಾಷೆಗೆ ದೊರೆತ ಗ್ರಾಂಥಿಕ ಸ್ವರೂಪ ಇವು ಕನ್ನಡ ಸಾಹಿತ್ಯ ಉದಯಕ್ಕೆ ಕಾರಣ ಆಯಿತು. ಭಾರತದ ಭಾಷೆಗಳಲ್ಲಿ ಸಂಸ್ಕೃತ ವಾಗ್ಮಯವು ಅತಿ ಪ್ರಾಚೀನವಾಗಿರ್ತಕ್ಕಂಥದ್ದು. ಇದರ ನಂತರ ಪ್ರಾಚೀನ ಸಾಹಿತ್ಯಗಳೆಂದರೆ ತಮಿಳು, ಆಮೇಲೆ ಕನ್ನಡ. ಕನ್ನಡ ನುಡಿಯ ಬೆಳವಣಿಗೆಗೆ ಕನಿಷ್ಠ 2000 ವರ್ಷಗಳು ಕಾಲಕ್ರಮೇಣ ಸಂದಿದ್ದಾವೆ. ಕನಿಷ್ಠ 1500 ವರ್ಷಗಳ ಇತಿಹಾಸದ ಅಳಮೆಯನ್ನು ಹೊಂದಿದೆ ಇದು ಕನ್ನಡ. ಈ ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗ ಕ್ರಮವನ್ನು ನೋಡೋದಾದ್ರೆ ನಾವು ಯಾರ್ಯಾರು ಏನೇನು ವಿಭಾಗ ಕ್ರಮಗಳನ್ನು ಮಾಡಿದ್ದಾರೆ ಅಂತ, ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ವಿಪುಲವಾಗಿ ಅಧ್ಯಯನ ಮಾಡಿದವರು ಆರ್ ರಸಿಂಹಾಚಾರ್ಯ. ಕರ್ನಾಟಕ ವಿಚರಿತೆ ಇದೆಯಲ್ಲ, ಇದು ಕನ್ನಡದ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆಯ ಕೃತಿ ಇದು. ಕನ್ನಡ ಆರ್ ನರಸಿಂಹಾಚಾರ್ಯದು ಮೊಟ್ಟ ಮೊದಲ ಬಗ್ಗೆ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಬರೆದವರು ಇವರೇ ಆರ್ ನರಸಿಂಹಾಚಾರ್ಯ. ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅಂತಕ್ಕಂಥ ಕೃತಿ ಒಳಗಡೆ ಇವರು ನೋಡ್ರಿ ಕನ್ಫ್ಯೂಷನ್ ಹೆಂಗಿದೆ. ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್